Mira, Nicolás. Nicolás. Venga. Una para la fundida. Vale, le mandé. ज्योतिषो शब्द क्या है आदि भाष्य ज्योतिष संघो आलम बोलपक्ष कालोध्यक्ष ज्योतिष आम मुख्यवादी उपासवाद भौतिक का ಹಾಗಾಗಿ ಆರ್ಥಿಕ ಕೂಡ ಭೌತಿಕ ಜ್ಯೋತಿಷ್ಯ ಆಗಬೇಕು ಅಂತ ಈ ರೀತಿ ಪೂರ್ವಕ್ಷಿ ಬರಲು ಹಾಗೆ ಅದಕ್ಕೆ ಕರೆತಾ ಇದ್ದಾರೆ ಜ್ಯೋತಿರಿಹ ಬ್ರಹ್ಮ ಗ್ರಾಹ್ಯಂ ಇದಂತ ಪರೋದಿ ಜ್ಯೋತಿರ್ದೀಪ್ಯತೆ ಜ್ಯೋತಿ ಶಬ್ದದಿಂದ ಇಲ್ಲಿ ಬ್ರಹ್ಮವನ್ನು ಗ್ರಹಣೆ ಮಾಡ್ಕೋಬೇಕೇ ಹೊರತು ಆದಿತ್ಯಾದಿ ಭೌತಿಕ ಜ್ಯೋತಿಷ್ಯ ತಗೋಬಾರದು ಅಂತ ಸಿದ್ಧಾಂತ ಇದೆ. ಪಾದೋಸ್ತಿ ಸರ್ವಭೂತಾನಿ ಸಮಸ್ತ ಭೂತಗಳು ಸಮಸ್ತವೂ ಇವಾಗ ಒಂದು 1/4 ಅಂತಂದ್ರೆ ಇನ್ನು 3 ಪಾದ ಅಮೃತ ಸ್ವರೂಪದಲ್ಲಿದೆ ಅಂದ್ರೆ ಅದು ಪರಬ್ರಹ್ಮ ವಿಚಾರವೇ ಹೊರತು ಈ ಭೌತಿಕ ಜ್ಯೋತಿಷಿಗೆ ಎಲ್ಲವೂ ಪಾದವಾಗಲ್ಲ. ಚರಣವನ್ನು ಹೇಳುತ್ತಿರುವುದರಿಂದ ಅಂತ ಅದಕ್ಕೆ ಹೇತು. ಚರಣವನ್ನು ಹೇಳ್ತಿರೋದನ್ನ ಏನು ಏನ್ ಪಾದ ಅಂತ ಹೇಳ್ತಿದೆ ಯಾವ್ದನ್ನ ಯಾವ್ದನ್ನ ಹಾಕಿರೋದು ಅಂತ ಹೇಳ್ತಾ ಇದೆ. ಇಡೀ ವಿಶ್ವಭೂತಾನಿ ಸಮಸ್ತ ಭೂತಗಳು ಇವನಿಗೆ ಒಂದು ಪಾದ ಅಂತ ಹೇಳ್ತಾ ಇದೆ. ಇವನ್ನ ಪಾದಾಭಿಧಾನ ಇತ್ಯರ್ಥ ಚರಣಾಭಿಧಾನ ಸೂತ್ರ ಸೂತ್ರ ಮಾಡಿದ್ರು ಜ್ಯೋತಿಷ್ ಪಾದಾಭಿಧಾನ ಅಂತ ಸೂತ್ರ ಮಾಡ್ಬೇಕಾಯ್ತು. ಜ್ಯೋತಿಷ್ ಚರಣ ಚರಣ ಅಂತ ಎಲ್ಲೂ ಹೇಳಿಲ್ಲ, ಚರಣ ಶಬ್ದ ಇಲ್ಲ, ಪಾದ ಶಬ್ದ ಇದೆ. ಅವ್ ಸೂತ್ರ ಸೂತ್ರ ಮಾಡ್ಬಿಟ್ರು ಚರಣ ಅಂತ ಹೇಳ್ಬಿಟ್ಟಿದೆ ಅಂತ. ಈ ಕಾಲ ಹೇಳ್ತಿದ್ಯಾ ಚರಣ ಅಂದ್ರೆ ಪಾದ 1/4 ಅಂತ ಹೇಳ್ತಾ ಇದೆ ಅಂತ ಭಾಷೆಗಳನ್ನ ಚರಣಾಭಿಧಾನ ಅಂತಿದ್ರು ಅದನ್ನ ಪಾದಾಭಿಧಾನ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಎಂದು. ಸರ್ವಭೂತಾನಿ ಪಾದಸ್ಯ ಅಮೃತಂ ದಿವಿ ಹಿಂದಿನ ವಾಕ್ಯದಲ್ಲಿ ಅಂದ್ರೆ ತಾಮಸ ಬ್ರಹ್ಮ ಎಂಬ ಹಿಂದಿನ ವಾಕ್ಯದಿಂದ ಚತುಷ್ಪಾದ ಬ್ರಹ್ಮ ನಾಲ್ಕು ಪಾದಗಳಿಂದ ಕೂಡಿದಾದ ಬ್ರಹ್ಮವನ್ನ ಪರಾಮರ್ಶೆ ಮಾಡಿದೆ. ನಾಲ್ಕು ಪಾದ ಅಂದ್ರೆ ಯಾವ ನಾಲ್ಕು ಪಾದ ಅಂದ್ರೆ ಇಡೀ ವಿಶ್ವ ಭೂತಾನಿ ಅಷ್ಟು ಮುಂದೆ ಮೇಲೆ ತಾವಾನ್ ಅಸಿಂ ತಾವಾನ್ ಏನೇನು ಕಾಣ್ತಾ ಇದೆಯೋ ಜಗತ್ತಲ್ಲಿ ಅಷ್ಟು ಇವನ ಮಹಿಮೆ. ಆದ್ರೆ ಇವನ್ ಮಾತ್ರ ಅದಕ್ಕಿಂತ ದೊಡ್ಡವನು. ತತ್ವ ಜಾಯಾಶ ಪುರುಷ ಪರಮಾತ್ಮ ಇದೆ ಅಲ್ಲ ಅದಕ್ಕಿಂತ ಹೆಚ್ಚಿನವನು. ಏನು ವಿಶ್ವ ಕಾಣ್ತಾ ಇದೆ ಜಗತ್ತು ಎಚ್ಚರ ಪ್ರಪಂಚ ಕಾಣ್ತಾ ಇದೆ. ಈ ಎಚ್ಚರ ಪ್ರಪಂಚವು ಇವನ 1/4 ನಾಲ್ಕನೇ ಒಂದು ಭಾಗ ಇವನು ಅದಕ್ಕಿಂತ ಹೆಚ್ಚಿದವನು. ಹಾಗಾಗಿ ಇದೆಲ್ಲ ಎಷ್ಟು ಅವನಿಗೆ ಅವನು ಕಂಪೇರ್ ಮಾಡಿದ್ರೆ ಅಂದರೆ ಅವನ ಸ್ವರೂಪ ಕಂಪೇರ್ ಮಾಡಿದ್ರೆ ಇಡೀ ಎಚ್ಚರ ಅನ್ನೋದು ಕಾಲು ಭಾಗ ಅವನದು ಎಚ್ಚರ ಕಾಲು ಭಾಗ ಅಂದರೆ ಮುಕ್ಕಾಲು ಭಾಗ ಎಲ್ಲಿದೆ ಮೂರು ಭಾಗ ಅಮೃತ ಸ್ವರೂಪವಾದ ಅಲೌಕಿಕವಾದ ಆತ್ಮ ದಿವಿಯಿಂದ ದ್ಯೋತನವತಿ ಚೈತನ್ಯ ಸ್ವರೂಪೇ ಪರಮಾತ್ಮನೇ ಅಂತ ಅರ್ಥ. ಚೈತನ್ಯ ಸ್ವರೂಪನಾದ ಪರಮಾತ್ಮನೇ ಇನ್ನು ಮೂರು ಭಾಗ ಇದೆ ಅಂತೆ. ಇನ್ನು ಪರಮಾತ್ಮ ಸ್ವರೂಪ ಇನ್ನೂರಷ್ಟು ದೊಡ್ಡದಾಗಿದೆ ಅಂತ ಅಷ್ಟೇ ಅರ್ಥ. ಅಲ್ಲಿದೆ ಅಂದರೆ ಇನ್ನೇನೂ ಇಲ್ಲ, ಆ ಸ್ವರೂಪವೇ ಇದಕ್ಕಿಂತ ಮೂರಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಸುಮ್ಮನೆ ಒಂದು ಇದು ಕಾನ್ಸೆಪ್ಟ್ ಕಲ್ಪನೆ ಬರಲಿರೋಕ್ಕೋಸ ಕೊಟ್ಟಿದ್ದು ಕರೆಕ್ಟು. ಇದು ಒಂದು ಭಾಗ ಅದು ಮೂರು ಭಾಗ ಅನ್ನೋಕ್ಕಲ್ಲ, ಇದಕ್ಕಿಂತ ಅವ್ರು ದೊಡ್ಡದು ಅನ್ನೋಕ್ಕೆ ವಿಶ್ವಕ್ಕಿಂತ ದೊಡ್ಡವು ಅಂತ ಹೇಳೋಕ್ಕೋಸ್ಕರವಾಗಿ ಮೂರು ಭಾಗ ಅಮೃತ ಸ್ವರೂಪವಾದ ಚೈತನ್ಯ ಸ್ವರೂಪದಲ್ಲಿ ಇರತಕ್ಕದ್ದು. ಆಮೇಲೆ ಎಲ್ಲ ಭೂತಗಳು ಇವನ ಒಂದು ಪಾದ ಮೂರು ಪಾದ ಅಂತ ಹೇಳಿ ಈ ಹಂತದಿಂದ ಅವನನ್ನು ನಾಲ್ಕು ಪಾದವನ್ನು ಕೂಡಿದವನು ಅಂತ ಹೇಳಿದೆ. ತತ್ತ ಚತುಷ್ಪದ ಬ್ರಹ್ಮಣ
త్రిపాదమృతం ద్విసంబంధరూపం నిర్దిష్టం తదే ఇహ ద్విసంబంధా నిర్దిష్టమితి విజ్ఞాయతే తత్రాన కుత్ర తామసమయమైన మంత్రదల్లి ఎంత ಅಲ್ಲಿ ನಾಲ್ಕು ಪಾದಗಳನ್ನು ಕೋರಿದಾಗ ಬ್ರಹ್ಮವು ಅಂತ ಹೇಳಿದೆ. ಹೇಗೆ ನಾಲ್ಕು ಪಾದ ಅಂತ ಹೇಳಿದೆ? ತ್ರಿಪಾದಶ್ಯಾಮೃತಂ ದಿವಿ ಅಂತ ಹೇಳಿದೆ. ಪಾದೋಶ ಸರ್ವಾಭೂತ ಅಂತ ಹೇಳಿಬಿಟ್ಟು ಎಲ್ಲ ಭೂತಗಳು ಒಂದು ಪಾದ ಅಂತ ಹೇಳಿ, ಇದು ಮೂರು ಪಾದ ಅಮೃತ ಸ್ವರೂಪವಾದ ದ್ವಿಲೋಕದಲ್ಲಿದೆ ಒಂದು ದ್ವಿಸಂಬಂಧರೂಪ ಅಂತ ತಿಳಿಸಿದೆ. ಪಾದಶ್ಯಾಮೃತಂ ದಿವಿ ಅಂತ ಇಲ್ಲಿ ಎದಕ್ಕೆ ಪರೋ ದಿವ್ಯ ಇದೆ, ಇಲ್ಲೂ ದಿವಶಬ್ದ ಇದೆ, ಅಲ್ಲೂ ದಿವಶಬ್ದ ಇದೆ. ಆದ್ದರಿಂದ ಅದೇ ಬ್ರಹ್ಮನೇ ಇಲ್ಲಿ ಹೇಳ್ತಾ ಇದೆ ಅಂತ ಭಾಷ್ಯ ಹೇಳ್ತಾರೆ. ಯಾವ ದ್ವಿಸಂಬಂಧ ರೂಪಂ ದ್ವಿಲೋಕ ಸಂಬಂಧ ರೂಪವಾದ ಮೂರು ಪಾದವನ್ನ ಹಿಂದಿನ ಮಂತ್ರದಲ್ಲಿ ಗಾಯತ್ರಿ ಬ್ರಹ್ಮವಾಕ್ಯದಲ್ಲಿ ನಿರ್ದೇಶ ಮಾಡಿದೆಯೋ ಅದನ್ನ ಇಲ್ಲಿ ಇದೆ ಈ ಜ್ಯೋತಿರ್ವಾಕ್ಯದಲ್ಲಿ. ಅದು ಗಾಯತ್ರಿ ಬ್ರಹ್ಮವಾಕ್ಯ, ಇದು ಜ್ಯೋತಿರ್ಬ್ರಹ್ಮವಾಕ್ಯ. ಆ ಗಾಯತ್ರಿ ಬ್ರಹ್ಮವಾಕ್ಯದಲ್ಲಿ ಮೂರು ಪಾದವು ಅಮೃತವಾದ ಮೂರು ಪಾದವು ದ್ವಿಲೋಕದಲ್ಲಿದೆ ಅಂತ ಏನು ದ್ವಿಲೋಕವನ್ನು ಹೇಳುತ್ತೋ ಇಲ್ಲಿ ಇದರ ಪರೋ ದಿವ್ಯ, ಇದು ದಿವಶಬ್ದ ಇದೆ, ಅಲ್ಲೂ ದಿವಶಬ್ದ ಇದೆ. ಆ ದಿವಶಬ್ದದ ಒಂದು ಹೋಲಿಕೆಯಿಂದ ಅಂತ ಹೇಳ್ತಾ ಇದ್ದಾರೆ. ದ್ವಿಸಂಬಂಧ ಅಂತಂದ್ರು ದ್ವಿಲೋಕದ ಸಂಬಂಧ ಎರಡು ಕಡೆಯಲ್ಲೂ ಇದೆಯಾದ್ದರಿಂದ ಹಿಂದಿನ ಗಾಯತ್ರಿ ಬ್ರಹ್ಮವಾಕ್ಯದಲ್ಲೂ ದ್ವಿಲೋಕ ಸಂಬಂಧ ಇದೆ. ಯಾಕೆ ಪರೋ ದಿವೋ ಜ್ಯೋತಿ ಜ್ಯೋತಿರ್ಬ್ರಹ್ಮವಾಕ್ಯದಲ್ಲೂ ಯೋಗ ಸಂಬಂಧ ಇರುವುದರಿಂದ ಅದನ್ನೇ ಇಲ್ಲಿ ಹೇಳಿದೆ ಎಂದು ಗೊತ್ತಾಗುತ್ತೆ. ಇದು ಒಂದು ಇದು ಪಾಯಿಂಟು. ಎರಡು ಅವನು ಪೋಸ್ಟ್ಮಿನ ವಾಕ್ಯ ಹಿಂದಿನ ವಾಕ್ಯದಲ್ಲೂ ಕೂಡ ಬ್ರಹ್ಮನ ಹೇಳಿದ ಅಂದ್ಬಿಟ್ಟು ಅವನು ಕೊನೆಯಲ್ಲಿ ಇಲ್ಲಪ್ಪ ಹಿಂದಿನ ವಾಕ್ಯದಲ್ಲಿ ಬ್ರಹ್ಮವನ್ನೇ ಹೇಳಿದೆ, ಆದರೆ ದ್ವಿಲೋಕ ಸಂಬಂಧವಾಗಿ ಬ್ರಹ್ಮನ ಹೇಳಿದೆ. ಇಲ್ಲಿ ಪರೋ ದಿವೋ ದಿವಶಬ್ದ ಇದೆ, ಆದ್ದರಿಂದ ಅದೇ ಬ್ರಹ್ಮವನ್ನೇ ಇಲ್ಲಿ ಹೇಳ್ಕೊಳ್ತಾ ಇದೆ ಅಂತ ಗೊತ್ತಾಗುತ್ತೆ. ಪರಿತ್ಯಜ್ಯ ಪ್ರಾಕೃತಂ ಜ್ಯೋತಿಃ ಕಲ್ಪಯತಃ ಪ್ರಕೃತಃ ಪ್ರಕೃತ ಪ್ರಕ್ರಿಯೆ ದೋಷ ಪ್ರಕೃತವಾದದ್ದನ್ನು ಬಿಡೋದು ಅಪ್ರಕೃತವಾದದ್ದನ್ನು ತೆಗೆದುಕೊಳ್ಳೋದು ಅನ್ನೋ ಒಂದು ದೋಷ. ಒಂದು ವೇಳೆ ನೀವು ಅಲ್ಲಿ ಹೇಳಿದ್ದಾಗ ಗಾಯತ್ರಿ ಬ್ರಹ್ಮನ ಹೇಳಿದ್ದಾಗ ಗಾಯತ್ರಿ ವಾಕ್ಯದಲ್ಲಿ ಹೇಳಿದ್ದಾಗ ಬ್ರಹ್ಮವನ್ನು ಬಿಟ್ಟು ಇಲ್ಲಿ ಇಲ್ಲಿ ಜ್ಯೋತಿಷು ಅಂದರೆ ಪ್ರಾಕೃತವಾದ ಪ್ರಕೃತಿಯಲ್ಲಿರ್ತಕ್ಕಂಥ ಭೌತಿಕ ಜ್ಯೋತಿಷು ಅಂತ ಹೇಳಿ ಈ ರೀತಿ ಕಲ್ಪನೆ ಮಾಡಿದರೆ ಹಾಗೆ ಕಲ್ಪನೆ ಮಾಡುವಂತಹ ನಿನಗೆ ಏನು ಬರುತ್ತೆ ಗೊತ್ತನೋ? ಕಲ್ಪಯತಃ ತವ ಅಂತ ಕಲ್ಪನೆ ಮಾಡುತ್ತಿರುವಂತಹ ನಿನಗೆ ಪ್ರಕೃತವಾದದ್ದನ್ನು ಕೈಬಿಟ್ಟದ್ದು ಅಪ್ರಕೃತವಾದದ್ದನ್ನು ತೆಗೆದುಕೊಂಡದ್ದು. ಪ್ರಕೃತವಾದ ಬ್ರಹ್ಮನ ಬಿಟ್ಟೆ, ಅಪ್ರಕೃತವಾದ ಭೌತಿಕವಾದ ಜ್ಯೋತಿಷನ್ನು ತೆಗೆದುಕೊಂಡೆ, ಏನು ದೋಷ ನಿಮ್ಗೆ ಬಂದು ಕೂತ್ಕೊಳ್ಳುತ್ತೆ? ಅಲ್ಲಿ ಗಾಯತ್ರಿ ಬ್ರಹ್ಮ ಬ್ರಹ್ಮವನ್ನೇ ಅನುಕೃಷಣೆ ಮಾಡಿಸ್ಕೊಳ್ತಾ ಇದೆ, ಹೇಳ್ಕೊಳ್ತಾ ಇದೆ, ಅದನ್ನು ಹೇಳ್ತಾ ಇದೆ ಅಂತಂದ್ರೆ ಓಕೆ, ಅವಾಗ ಕರೆಕ್ಟಾಗಿ ಅರ್ಥ ಮಾಡಿದ್ಯಾ ಅಂತಾಗತ್ತೆ. ಗಾಯತ್ರಿ ಬ್ರಹ್ಮದಲ್ಲಿ ಹೇಳಿದ್ದಾಗ ಬ್ರಹ್ಮವನ್ನು ಇಲ್ಲಿ ಹೇಳಿಲ್ಲ ಅಂತ ಅಲ್ಲಿ ಬ್ರಹ್ಮವನ್ನೇ ಹೇಳಿಲ್ಲ ಅಂತ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಅಲ್ಲೂ ಬ್ರಹ್ಮವನ್ನೇ ಹೇಳಿದೆ ಅಂತ ತೀರ್ಮಾನ ಮಾಡಿದ್ರು. ಯಾವುದರಿಂದ? ಅಲ್ಲ ಅಲ್ಲ, ಇದೆಲ್ಲ ಒಂದು ಪಾದ ಅಂತ ಹೇಳಿದ್ರಿಂದ, ಅದು ಲಿಂಗ ಎಲ್ಲ ಒಂದು ಫೋರ್ತ್ ಅಂತ ಹೇಳಿದ್ರಿಂದ ಅದು ಎಲ್ಲರೂ ಒಂದು ಪಾದ ಆಗೋದಕ್ಕೆ ಬ್ರಹ್ಮನಿಗಲ್ಲದೆ ಇನ್ಯಾವುದಕ್ಕೂ ಆಗಲ್ಲ. ಇನ್ನು ಮೂರು ಪಾದ ಅಮೃತ ಸ್ವರೂಪ ಸ್ವರೂಪದಲ್ಲಿದೆ ಅಂತ ಹೇಳೋದು ಅದರ ಬ್ರಹ್ಮನ ಹೇಳ್ತಾ ಇದೆ ಅಂತ ಗೊತ್ತಾಯಿತು. ಅಲ್ಲಿ ಬ್ರಹ್ಮನ ಹೇಳಿದೆ ಅಂತ ತೀರ್ಮಾನ ಮಾಡಿದ ಮೇಲೆ ಅಲ್ಲೂ ಅದು ಮೂರು ಪಾದ ದ್ವಿಲೋಕದಲ್ಲಿದೆ ಅಂತ ಹೇಳಿ ದಿವಿಶಬ್ದವನ್ನು ಹೇಳ್ತಿರೋದ್ರಿಂದ ಇಲ್ಲೂ ದಿವಿಶಬ್ದವನ್ನು ಅನುಕೃಷಣೆ ಮಾಡ್ಕೊಳ್ತಾ ಇರೋದ್ರಿಂದ ಅದನ್ನೇ ಆ ಬ್ರಹ್ಮವನ್ನು ಇಲ್ಲಿ ಜ್ಯೋತಿರ್ವಾಕ್ಯದಲ್ಲಿ ಪರಾಮರ್ಶೆ ಮಾಡ್ತಾ ಇದೆ. ಹಾಗಿಲ್ಲದೆ ಇಲ್ಲಿ ಜ್ಯೋತಿರ್ವಾಕ್ಯದಲ್ಲಿ ಭೌತಿಕ ಜ್ಯೋತಿಷು ಅಂತ ಅರ್ಥ ಮಾಡಿದರೆ ಪ್ರಕೃತವಾದದ್ದನ್ನು ಬಿಟ್ಟದ್ದು ಅಪ್ರಕೃತವಾದ ಜ್ಯೋತಿ ತೆಗೆದುಕೊಂಡದ್ದು ಅನ್ನುವಂಥ ದೋಷ ನಿಮ್ಗೆ ಗಂಟು ಬೀಳುತ್ತೆ. ಇದು ಒಂದು ನ ಕೇವಲ ಪೂರ್ವವಾಕ್ಯ ಜ್ಯೋತಿರ್ವಾಕ್ಯೇ ವಾ ಬ್ರಹ್ಮಾನುವೃತ್ತಿ ಪರಸ್ಯಾಮ ಶಾಂಡಿಲ್ಯ ವಿದ್ಯಾಯಾಮ ಅನುವೃತ್ತಿ ಅನುವರ್ತಿಷ್ಯದೆ ಬ್ರಹ್ಮ ಅವ್ರು ಹಿಂದಿನ ವಾಕ್ಯ ಅವ್ರು ಗಾಯತ್ರಿ ಬ್ರಹ್ಮ ಗಾಯತ್ರಿ ವಾಕ್ಯದಲ್ಲಿ ಬ್ರಹ್ಮ ಮಾತ್ರ ಇದೆ ಅಂತ ಅಂದ್ಕೊಂಡು ಅಲ್ಲಿ ಬ್ರಹ್ಮ ಅಂತ ಹೇಳ್ತಾ ಇಲ್ಲ. ಹಿಂದಿನ ಗಾಯತ್ರಿ ವಾಕ್ಯದಲ್ಲೂ ಬ್ರಹ್ಮ ಇದೆ, ಮುಂದಿನ ಶಾಂಡಿಲ್ಯ ವಿದ್ಯೆಯಲ್ಲೂ ಬ್ರಹ್ಮ ಇದೆ, ಸರ್ವಂಖಲ್ವಿದಂ ಬ್ರಹ್ಮ ತಜ್ಜಲ ಮುಂದೆ ಹಾಕಿಯೋದು. ಭಾಷ್ಯಗಳು ಎಷ್ಟು ಚೆನ್ನಾಗಿ ಕಣ್ಣಿಗೆ ಎಡ್ತಾ ಇದೆ ಚಾಂದ್ಯೋಗ್ಯ ಅಂತಂದ್ರೆ ಪೂರ್ವಾಪರ ವಾಕ್ಯವೆಲ್ಲ ಅಷ್ಟು ಕಣ್ಣು ಕಾಣ್ತಾ ಇದೆ ನಮಗೆ. ಹೌದಾ, ಅಲ್ಲೂ ಹಿಂದೂ ವಾಕ್ಯ ಜೋ ಗಾಯತ್ರಿ ವಾಕ್ಯವ ಗಾಯತ್ರಿ ವಾಕ್ಯದಲ್ಲಿ ಬ್ರಹ್ಮನ ಹೇಳಿದ್ಯಾ, ಮುಂದಿನಲ್ಲಿ ಶಾಂಡಿಲ್ಯ ವಿದ್ಯೆ ಇದೆಯಾ, ಮುಂದೆ ಶಾಂಡಿಲ್ಯ ಇರೋದು ತಕ್ಷಣ ಶಾಂಡಿಲ್ಯ ವಿದ್ಯೆ ಇದೆಯಾ, ಅದ್ರ ಏನು ಕಾಣಲ್ಲ. ಆಯಾ ಒಂದೊಂದು ವಾಕ್ಯ ಮಾಡ್ತಾ ಗೊತ್ತಾಗುತ್ತೆ.
ಬರೀ ಹಿಂದಿನ ವಾಕ್ಯವಾದ ಹಿಂದಿನ ವಾಕ್ಯ ಯಾವುದು? ಗಾಯತ್ರಿ ಬ್ರಹ್ಮ ವಾಕ್ಯ. ಆ ವಾಕ್ಯದಿಂದ ಮಾತ್ರ ಹೇಳಿದೆ ಅಂತ ಹೇಳಿ ಅದು ಜ್ಯೋತಿರ್ವಾಕ್ಯದಲ್ಲಿ ಅದು ಬ್ರಹ್ಮದ ಅನುಮೂರ್ತಿ ಅಂತ ಅನ್ಕೋಬೇಡಿ. ಹಿಂದಿನ ವಾಕ್ಯದಲ್ಲಿ ತೆಗೆದುಕೊಂಡಿದ್ದು ಅಂತ ಮುಂದಿರುವ ಕಂಡಿಕೆಯಾಗಿರುವ ಶಾಂಡಿಲ್ಯ ವಿದ್ಯಾ ಅನ್ನುವಂತಹ ಭಾಗದಲ್ಲೂ ಕೂಡ ಈ ಬ್ರಹ್ಮವನ್ನೇ ಅನುವರ್ತಿ ಮಾಡಿಕೊಂಡಿದೆ, ಮುಂದುವರೆಸಿದೆ, ಎಕ್ಸ್ಟೆಂಡ್ ಮಾಡಿದೆ. ಗಾಯತ್ರಿ ವಾಕ್ಯದಿಂದ ಶುರು ಮಾಡಿಕೊಂಡು ಗಾಯತ್ರಿ ಬ್ರಹ್ಮವಾಕ್ಯವನ್ನು ಇದ್ಕೊಂಡು ಗಾಯತ್ರಿ ವಾಯುದಗಂಸೊಮ್ಮೆ ಭೂತಂ ಭವಚ ಅಂತ ಹೇಳಿ ಶಿವಗಳದೆ ಗಾಯತ್ರಿ ಬ್ರಹ್ಮ ಉಪಾಸನೆ ಬರುತ್ತೆ. ಅಲ್ಲಿ ಬ್ರಹ್ಮವನ್ನೇ ಗಾಯತ್ರಿ ಅನ್ನುವಂತಹ ಚಂದ್ರ ವಿಶಿಷ್ಟವಾಗಿ ಉಪಾಸನೆಗೆ ಹೇಳಿದ್ದು ಅಂತ. ಹಾಗಾಗಿ ಬರೀ ಹಿಂದಿನ ವಾಕ್ಯದಿಂದ ಜ್ಯೋತಿರ್ವಾಕ್ಯದಲ್ಲಿ ಮಾತ್ರ ಬ್ರಹ್ಮ ಅನುಸರಣೆ ಬಂದಿದೆ ಅಂತ ಅನ್ಕೋಬೇಡಿಪ್ಪ. ಮುಂದಿನ ಶಾಂಡಿಲ್ಯ ವಿದ್ಯೆಯಲ್ಲೂ ಕೂಡ ಈ ಬ್ರಹ್ಮದ ಅನುವೃತ್ತಿ ಇದೆ. ಆದ್ದರಿಂದ ಬ್ರಹ್ಮದ ಉಪಾಸನೆಯನ್ನೇ ಬೇರೆ ಬೇರೆ ಪ್ರಕಾರ ಹೇಳ್ಕೊಂಡು ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ತಸ್ಮಾದಿಹ ಜ್ಯೋತಿರಿತಿ ಬ್ರಹ್ಮ ಪ್ರತಿಪತ್ತವ್ಯಂ. ತಸ್ಮಾದಿಹ ಜ್ಯೋತಿರಿತಿ ಬ್ರಹ್ಮ ಪ್ರತಿಪತ್ತವ್ಯಂ. ಹಾಗೆಯೇ ಜ್ಯೋತಿ ಜ್ಯೋತಿ ಅನ್ನೋ ಶಬ್ದದಿಂದ ಭೌತಿಕ ಜ್ಯೋತಿಷನ್ನು ತಗೋಬೇಡಿ, ಪರಬ್ರಹ್ಮವನ್ನೇ ಜ್ಯೋತಿಷು ಅನ್ನುವ ವಾಕ್ಯದಿಂದ ಕರಿತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ಅಂದರು. ಈಗ ಪೂರ್ವಪಕ್ಷ ಹೇಳಿದಕ್ಕೆಲ್ಲ ಉತ್ತರ ಕೊಡ್ಬೇಕು. ಎತ್ತು ಉತ್ತಮ ಅಂತ ಜ್ಯೋತಿ ದೀಪ್ಯತೆ ಏತು ಶಬ್ದವು ಯಾರೇ ಜ್ಯೋತಿ ಪ್ರಸಿದ್ಧವು ಅದನ್ನು ಹೇಳಿದೆ ಪೂರ್ವಕ್ಕೆ. ಸ್ವಾಮಿ ಜ್ಯೋತಿ ಅನ್ನೋ ಪದ, ದೀಪ್ಯತೆ ಉರಿತಾ ಇದೆ ಅನ್ನೋ ಪದ, ಆ ಎರಡು ಪದವು ಕಾರ್ಯ ಜ್ಯೋತಿಷ್ಯನಲ್ಲಿ ಹುಟ್ಟಿದ ಜ್ಯೋತಿಷ್ಯನಲ್ಲಿ ಕಾರ್ಯ ಅಂದರೆ ಹುಟ್ಟಿದ ವಸ್ತು, ಹುಟ್ಟಿದ್ದಾದ ಆದಿತ್ಯಾದಿ ಭೌತಿಕ ಬೆಳಕಲ್ಲಿ ಜ್ಯೋತಿಷ್ಯ ದೀಪ್ಯತೆ ಅನ್ನೋ ಪದ ಪ್ರಸಿದ್ಧವಾಗಿದೆ ಹೊರತು ಬ್ರಹ್ಮದಲ್ಲಿ ಅದು ಪ್ರಸಿದ್ಧವಾಗಿಲ್ಲ. ಆದ್ದರಿಂದ ಅದು ತಗೋಬಾರದು ಹೇಳಿದ್ದ ನಾಯನ್ ದೋಷ ಅದು ಇದೇ ತಪ್ಪಿಲ್ಲ. ಆ ಜ್ಯೋತಿಷ್ಯ ದೀಪ್ಯತೆ ಅಂತ ಹೇಳಿದ ಮಾತ್ರಕ್ಕೆ ಭೌತಿಕ ಜ್ಯೋತಿಷ್ಯನ್ನು ಆಗಬೇಕಾಗಿಲ್ಲ. ಆ ಪದದಿಂದಲೂ ಬ್ರಹ್ಮವನ್ನು ಹೇಳುತ್ತೆ ಅರ್ಥ ಮಾಡಬಹುದು, ಇದೇನು ತಪ್ಪಿಲ್ಲ. ಅದು ಹೇಗೆ? ಪ್ರಕರಣ ಬ್ರಹ್ಮಾವಗಮೇಶತಿ ಅನಯೋ ಶಬ್ದಯೋ ವಿಶೇಷಕತ್ವ. ಯಾವಾಗ ಪ್ರಕರಣದಿಂದ ಬ್ರಹ್ಮ ನೋಡಿ ಲಿಂಗ ತಗೊಂಡ್ಬಿಟ್ರು, ಪ್ರಕರಣ ತಗೊಂಡ್ಬಿಟ್ರು, ಹಿಂದಿನ ಆಕಾಶ ಪ್ರಾಣ ಎರಡು ಪ್ರಕರಣ ಲಿಂಗದಿಂದ ಬ್ರಹ್ಮ ನಿರ್ಮಾಣ ಮಾಡಿದ್ರು. ಇದು ಪ್ರಕರಣದಿಂದ ಬ್ರಹ್ಮದ ಅವಗಮವಾಗಲಾಗಿ ಬ್ರಹ್ಮದ ತಿಳುವಳಿಕೆ. ಆದರೆ ಇದು ಸ್ಪಷ್ಟ ಬ್ರಹ್ಮವಾಕ್ಯ ಅಂತ ಹೇಳಿ ಅರ್ಥ ಮಾಡಿದ್ದಾರೆ ಇದನ್ನೆಲ್ಲ. ಪೂರ್ತಿ ಈ ಪಾದ ಪೂರ್ತಿ ಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯಗಳು ಅಂತ ದುಗ್ಭಾಜ್ಯ ಅಲ್ಲಿನ ಮುಂದೆ ಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯ ಅಂತ ಮಾಡಿದ್ದಾರೆ. ಭಾಷೆಗೆ ಅದು ಸ್ಪಷ್ಟವಾಗಿ ಇಲ್ಲಿ ಪ್ರಕರಣದಿಂದ ಬ್ರಹ್ಮ ಗೊತ್ತಾಗ್ತಾ ಏನು ಮಾಡ್ತಾ ಇದ್ದಾರೆ. ಆ ವಿಭಾಗ ಮಾಡಿಕೊಂಡ್ರು ವ್ಯಾಖ್ಯಾನಕಾರರು ಆಯಿತು, ಅದು ಭಾಷಿಕಾರ ವಿಭಾಗ ಮಾಡಿದ್ದಲ್ಲ. ಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯ ಅಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯ ಅಂದ ವಿಭಾಗ ಇನ್ನೊಂದು ವಾಕ್ಯ ಬರೆದಿದ್ದಾರೆ ಅಂತ ಕಾಲ ನೋಡೋಣ. ಕಾಂಚಿತ್ ವಾಕ್ಯಾನಿ ಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯಾನಿ ಸಂಧಿಕ್ಯಮಾನವಾದ ವರ್ಣಿಂಗನಿ ಅನ್ಯಾನಿ ಪುನರ್ವಾಕ್ಯಾನಿ ಅಸ್ಪಷ್ಟ ಬ್ರಹ್ಮಲಿಂಗಾನಿ ಸಂಧಿಕ್ಯಂತೆ ಸರ್ವತ್ರ ಪ್ರಸಿದ್ಧೋಪಾಯ ಅಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯವಂತೆ ಭಾಷಿಕಾರರೇ ವಿಭಾಗ ಮಾಡ್ಕೊಂಡಿದ್ದಾರೆ. ಆದರೆ ಇದನ್ನು ಇಲ್ಲಿ ಭಾಷಿಕಾರರು ಪ್ರಕರಣದಿಂದ ಬ್ರಹ್ಮ ಅಂತ ಗೊತ್ತಾಗಿರೋದೇ ಹೊರತು ಲಿಂಗದಿಂದ ಅಂತ ಮಾಡಿಲ್ಲ. ಇಲ್ಲಿ ಲಿಂಗವೂ ಇದೆ. ಯಾವುದು ಲಿಂಗ? ಪಾದೋಷಿ ಸರ್ವಾಭೂತ ಅನ್ನೋದು ಲಿಂಗ. ಪ್ರಕರಣ ಗಾಯತ್ರಿ ಬ್ರಹ್ಮದ ಗಾಯತ್ರಿ ವಾಕ್ಯದಲ್ಲೂ ಬ್ರಹ್ಮನ ಹೇಳಿದೆ, ಶಾಂಡಿಲ್ಯ ವಿದ್ಯೆಯಲ್ಲೂ ಬ್ರಹ್ಮ ಹೇಳಿದೆ. ಆದರೆ ಜ್ಯೋತಿರ್ವಾಕ್ಯವು ಬ್ರಹ್ಮವಾಗಬೇಕು ಅಂತ ಪ್ರಕರಣ. ಪ್ರಕರಣಕ್ಕಿಂತ ಲಿಂಗ ಪ್ರಬಲ, ಲಿಂಗದಲ್ಲೇ ಬ್ರಹ್ಮ ತೀರ್ಮಾನವಾಗಿದೆ ಅಂತ ಇಟ್ಕೊಂಡಿದ್ದಾರೆ. ಯಾವುದು ಲಿಂಗ? ಅದು ತಾವಾನಸ ಮಹಿಮಾ ತತ್ವಜ್ಞಾಯ. ಅದರಿಂದ ಗಾಯತ್ರಿ ವಾಕ್ಯದಲ್ಲೂ ಲಿಂಗ ಇದೆ, ಅದನ್ನೇ ದಿವಿ ಅನ್ನುವಂಥ ಗುರುತಿನಿಂದ ಇಲ್ಲೂ ಬ್ರಹ್ಮ ಅಂತ ಒಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸ್ಪಷ್ಟ ಬ್ರಹ್ಮಲಿಂಗ ವಿಭಾಗ ಅಸ್ಪಷ್ಟ ಬ್ರಹ್ಮಲಿಂಗ ಭಾಷ್ಯಕಾರರೇ ಮಾಡಿದ್ದಾರೆ. ಸರ್ವತ್ರ ಪ್ರಸಿದ್ಧ ಮುಂದೆ ಭಾಷ್ಯಕಾರದ ಅಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯಗಳು ಮಾಡಿದ್ದಾರೆ. ಹಾ, ಆಗಲಿ. ಪ್ರಕರಣದಿಂದ ಇಲ್ಲಿ ಬ್ರಹ್ಮವನ್ನೇ ಹೇಳ್ತಾ ಇದೆ ಅಂತ ಗೊತ್ತಾದ ಮೇಲೆ ಬ್ರಹ್ಮವೇ ಆಗಿದೆ ಅಂತ ಆಗಲ್ಲ ತೀರ್ಮಾನವಾಗಿ. ಇನ್ನು ಈ ಎರಡು ಶಬ್ದ ಇದೆಯಲ್ಲ, ಜ್ಯೋತಿ ಅನ್ನೋ ಶಬ್ದ, ದೀಪ್ಯತೆ ಅನ್ನೋ ಶಬ್ದ, ಇದು ಯಾ ಈ ಎರಡು ಶಬ್ದ ಏನು ವಿಶೇಷವನ್ನು ಉಂಟು ಮಾಡಲ್ಲ ಅಂದರೆ ಬ್ರಹ್ಮಕ್ಕೂ ತಪ್ಪಿಸೋಲ್ಲ, ಬ್ರಹ್ಮ ಅಲ್ಲ ಅಂತ ಏನು ಹೇಳಲ್ಲ ಈ ಎರಡು ಶಬ್ದಗಳು.
ಏನು ವಿಶೇಷವಲ್ಲ ಅಂದರು. ಹೆಂಗೆ ಮಾಡ್ತಾರೆ? ದೀಪ್ಯಮಾನ ಕಾರ್ಯಜ್ಯೋತಿ ಉಪಲಕ್ಷಿತೆ ಬ್ರಹ್ಮಣ್ಯ ವಿಪ್ರಯೋಗ ಪ್ರಯೋಗ ಸಂಭವಾದ ದೀಪ್ಯಮಾನ ಕಾರ್ಯಜ್ಯೋತಿ ಉಪಲಕ್ಷಿತೆ ಬ್ರಹ್ಮಣ್ಯ ವಿಪ್ರಯೋಗ ಸಂಭವಾದ ಉರಿತಿರುವ ಕಾರ್ಯಜ್ಯೋತಿಷಿಯಲ್ಲ ಐತಿಹಾಸಿಕಗಳ ಕಾರ್ಯಜ್ಯೋತಿಷು ಇದೆಲ್ಲ ಉರಿತಾ ಇದೆ. ಈ ಜ್ಯೋತಿಷಿಯನ್ನು ಉಪಲಕ್ಷಿತವಾಗಿ ಇದನ್ನು ಗುರುತಿಸಲ್ಪಟ್ಟ ಈ ಗುರುತು ಬ್ರಹ್ಮದ್ದೇ ಅಂಥೇಳಿ ಬ್ರಹ್ಮದಲ್ಲೂ ಏಳು ಶಬ್ದವನ್ನು ಹೊಂದಿಸಬಹುದು. ಯಾಕೆಂದರೆ ಶ್ರುತಿ ಹೇಳಿದೆ, ಏನ ಸೂರ್ಯಸ್ತಪತಿ ತೇಜಸೇದ್ಧ ಸೂರ್ಯಸ್ತಪತಿ ತೇಜಸೇದ್ಧ ಏನಕ್ಕೇನ ಏನು ಪರಮಾತ್ಮನ ಪರಮಾತ್ಮನ ಹೇಗೆ ಅರ್ಥ ಮಾಡುವ ವಾಕ್ಯಕ್ಕೆ ಏನು ಸೂರ್ಯಸ್ತಪತಿ ಇದ್ದನಿಗೆ ಏನು ಯುದ್ಧ ಸನ್ ಸೂರ್ಯ ತಪತಿ ಅಂತ ಅನ್ನಯ ಯಾವ ಪರಮಾತ್ಮನ ಉರಿದವನಾಗಿ ಬೆಂಕಿಯಿಂದ ಉರಿದ ಮೇಲೆ ಕಟ್ಟಿಗೆ ಸುಡುತ್ತೆ, ಸ್ವತಃ ಕಟ್ಟಿಗೆ ಸುಡಲ್ಲ. ಹಾಗೆ ಯಾವ ಪರಮಾತ್ಮನಿಂದ ಉರಿದವರಾಗಿ ಸೂರ್ಯನು ಜಗತ್ತನ್ನೆಲ್ಲ ತಪ್ಪಿಸ್ತಾ ಇದ್ದಾನೋ, ಏನಾಯಿತು ಸೂರ್ಯನು ತಪ್ಪಿಸೋದಕ್ಕೂ ಪರಮಾತ್ಮನೇ ಕಾರಣ ಅಂತ ಇದ್ದಾರೆ. ಬರಲಿಲ್ಲ ಯಾತಿಗೆ ಏನ್ ಮಾಡ್ತಿದಾರೆ ಅವ್ರಿಗೆ ಮುಂದ್ ಬರ್ತಾರ ಹಾಲು ಉಕ್ಸಾಗಿದೆ ಉಕ್ಸಾಗಿ ಉಳ್ಕೊಂಡ್ಬಿಡ್ತಾರೆ. ಹಾಲು ಹೋಗ್ತಾ ಇದ್ರೆ ನೋಡ್ಕೊಂಬ ಅಂದ್ರು ಅಮ್ಮ. ಹೋಗಿದ್ರು ಅಮ್ಮ ಹಾಲು ಹೋಗ್ತಾ ಇದೆ ಬಂದ ಬೈಸಿದ ನೋಡ್ಕೊಂಬಂದ ನೋಡ್ಕೊಂಬಲ್ಲ ಏನು ಹೇಳಿ ಅಷ್ಟು ಮಾಡ್ಕೊಂಬಲ್ಲ ಚಿಕಿತ್ಸೆ ಮಾಡಬೇಕು. ಯಾವ ಆಚರಿಂದ ಉರಿದವನಾಗಿ ಯಾರೋ ಸೂರ್ಯನು ಯಾರು ಬೇರೆ ಸೂರ್ಯನು ಯಾವಾಗಿನಿಂದ ಪರಮಾತ್ಮನಿಂದ ಉರಿದವನಾಗಿ ಜಗತ್ತನ್ನು ತಪ್ಪಿಸ್ತಾನು ಅಂತ ಹೇಳಿ ಇಲ್ಲಿ ಮಂತ್ರಾಕ್ಷರದಿಂದ ಸೂರ್ಯಾದಿಗಳ ರೂಪದಿಂದ ಬೆಳಗ್ತಿರುವನು ಇವನೇ ಜ್ಯೋತಿಷು ಇವಂದೇ ದೀಪ್ಯತೆ ಜ್ಯೋತಿ ಏನು ಪದ ಪರಮಾತ್ಮ ಅಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಅದರಿಂದ ಯದ್ವಾ ನಾಯಂ ಜ್ಯೋತಿಶಬ್ದ ಚಕ್ಷುರ್ವೃತ್ತೇರೇವ ಅನುಗ್ರಹಕ್ಕೆ ತೇಜಸ್ಸಿ ವರ್ತದೆ ಅನ್ಯತ್ರಾಭಿಪ್ರಯೋಗ ದರ್ಶನ ಅಥವಾ ಈ ಜ್ಯೋತಿಷ್ಯ ಶಬ್ದಕ್ಕೆ ಚಕ್ಷುರಿಂದಕ್ಕೆ ಅನುಗ್ರಹಕವಾದ ಭೌತಿಕ ಜ್ಯೋತಿಷಲ್ಲೇ ಜ್ಯೋತಿಷ್ಯ ಪದ ಇದೆ ಅಂತ ಏನು ಅರ್ಥ ಮಾಡಬೇಕಾಗಿಲ್ಲ ಅಂತ ಇನ್ನೊಂದು ಅರ್ಥ ಮಾಡ್ತಾರೆ. ಜ್ಯೋತಿಷ್ ಶಬ್ದಕ್ಕೆ ಲೋಕದಲ್ಲಿ ಬೆಳಕು ಸಾಮಾನ್ಯವಾದ ಅರ್ಥ ಇದೆ. ಸಾಮಾನ್ಯವಾಗಿ ಜ್ಯೋತಿಷ್ಯ ಅಂದರೆ ಬೆಳಕು ಉರಿ ಅಂಥೇಳಿ ಭೌತಿಕವಾದ ಇದರಲ್ಲಿಯೇ ಪ್ರಸಿದ್ಧವಿದ್ದರೂ ಕೂಡ ಹಾಗೆ ಅರ್ಥ ಮಾಡಬೇಕು ಅಂತ ಏನಿಲ್ಲ ಅಂತ ಇದ್ದಾರೆ ಭಾಷಿಕಾರರು. ಯದ್ವಾ ಅಂದರೆ ಅಥವಾ ಅಯಂ ಜ್ಯೋತಿಷ್ ಶಬ್ದ ಈ ಜ್ಯೋತಿಷ್ಯ ಜ್ಯೋತಿಷ್ಯ ಶಬ್ದ ಇದೆಯಲ್ಲ ಯಾವ ಪರ್ವದಿವೋ ಜ್ಯೋತಿ ದೀಪದಿದೆ ಆ ಜ್ಯೋತಿಷ್ ಶಬ್ದವು ಎಲ್ಲ ಜಾಗದಲ್ಲೂ ಚಕ್ಷುರಿಂದಿಯ ವ್ಯಾಪಾರಕ್ಕೆ ಅನುಗ್ರಾಹಕವಾಗಿರುವ ಭೌತಿಕ ತೇಜಸ್ಸಲ್ಲಿಯೇ ಇರಬೇಕು ಅಂತ ಏನು ನಿಯಮ ಇಲ್ಲ. ಯಾಕೆಂದರೆ ಬೇರೊಂದು ಕಡೆಯಲ್ಲೂ ಕೂಡ ಪ್ರಯೋಗ ಮಾಡಲು ಕಂಡಿದೆ, ಶ್ರುತಿಯ ಪ್ರಯೋಗ ಮಾಡಲು ಕಂಡಿದೆ. ಇಲ್ಲಿ ಆತ್ಮನೈವ ಜ್ಯೋತಿಷ ಆಸ್ತೆ ವಾಚೈವಾಯಿ ಜ್ಯೋತಿಷ ಆಸ್ತೆ ಮನೋಜ್ಯೋತಿಷ್ಯುಷತಾ. ನೋಡಿ ಶ್ರುತಿ ಮತ್ತೊಂದು ಕಡೆಯಲ್ಲಿಯೂ ಒಂದೇ ಭೌತಿಕ ಜ್ಯೋತಿಷಲ್ಲದೆ ಇರುವ ಬೇರೊಂದು ಕಡೆಯಲ್ಲೂ ಕೂಡ ಜ್ಯೋತಿಷ್ ಶಬ್ದವನ್ನು ಪ್ರಯೋಗ ಮಾಡಿದೆ. ಮಾಕ್ಕಂಬ ಬೆಳಕಿನಿಂದಲೇ ಇವನು ಕೂತ್ಕೋತಾನೆ ಓಡಾಡ್ತಾನೆ ತಗೊಂಬರ್ತಾನೆ ಹೋಗ್ತಾನೆ ಅಂಥೇಳಿ ಅಡ್ಡಾಡ್ತಾನೆ ಅಂತ ಹೇಳ್ತಾ ಇದೆ. ವಾಚಿವೈನ್ ಜ್ಯೋತಿಷ ಆಸ್ತೆ ಪಲ್ಲಿ ಐತಿ ಕರ್ಮ ಕೊಡ್ತಿ ಪಲ್ಲಿ ಐತಿ ಅಂತೇಳಿ ವಾಕು ಕತ್ಲೆಯಲ್ಲಿ ಕತ್ಲೆಯಲ್ಲಿ ಬೆಳಕೇನಿಲ್ಲ ಅಲ್ಲಿ ಮುಂಬತ್ತಿ ಇಟ್ಟಿದ್ದೀನಿ ಇಲ್ಲಿ ಬೆಂಕಿ ಬೆಂಕಿ ಬೆಟ್ಟ ಇದೆ ಅದನ್ನು ತಗೊಂಡು ಹಚ್ಚು ಅಂಥೇಳಿ ಬಾಯಿಂದ ಹೇಳ್ತಾನೆ ಕೆಲಸ ಮಾಡ್ತಾನೆ. ಕತ್ಲೆಯಲ್ಲಿ ವ್ಯಾಪಾರ ನಡೀತು ವಾಕಂಬಾಜಿ ಬೆಳಕಿನಿಂದ ಅಲ್ಲೇನು ಈ ಭೌತಿಕ ಜ್ಯೋತಿಷ ಅಲ್ಲ ಅದು. ಹಾಗಾಗಿ ಜ್ಯೋತಿಷ್ ಶಬ್ದವು ಭೌತಿಕವಾದ ಬೆಳಕಿನ ವಿಷಯದಲ್ಲಿಯೇ ಪ್ರಯೋಗ ಬೇರೆ ಕಡೆ ಇಲ್ಲ ಅಂತ ಏನಿಲ್ಲ. ಬೇರೆಯೊಂದು ಕಡೆಯಲ್ಲಿ ಅನ್ಯತ್ರಾಪಿ ಇದಕ್ಕೆ ಚಕ್ರವರ್ತಿ ಅನುಗ್ರಾಹಕ ತೇಜಸ್ಸಹ ಅನ್ಯತ್ರಾಪಿ
ಚಕ್ರವರ್ತಿಗೆ ಅನುಗ್ರಹವನ್ನುಂಟು ಮಾಡುವ ತೇಜಸ್ಸಿಗಿಂತಲೂ ಮತ್ತೊಂದು ಕಡೆಯಲ್ಲೂ ಕೂಡ ಈ ಜ್ಯೋತಿಷ್ ಶಬ್ದದ ಪ್ರಯೋಗ ಕಂಡು ಬರುತ್ತೆ. ವಾಚಿ ವಾಯು ಜ್ಯೋತಿಷ ಅನ್ನುವಾಗ ಅದೇನು ಭೌತಿಕ ಜ್ಯೋತಿಷ್ ಅಲ್ಲ, ಅದು ಬೆಳಕೆ ಇಲ್ಲ, ಅಲ್ಲಿ ಕತ್ತಲಲ್ಲಿ ಮಾತಾಡೋದು. ಅದರಲ್ಲಿ ಗೊತ್ತೆ, ಅದೇ ಅಲ್ಲಿ ಕಂಬ ಇದೆ, ಏ ಅಲ್ಲಿ ಕತ್ತಿ ಇದೆ, ಅಕ್ಕಡೆ ಹೋಗಬೇಡ ಅಂತಂದ್ರೆ ವ್ಯವಹಾರಕ್ಕದು ಆ ಶಬ್ದ ಅನುಕೂಲ ಆಗುತ್ತೆ, ಬೆಳಕಾಗತ್ತೆ, ಅವನಿಗೆ ವ್ಯವಹಾರ ಮಾಡೋಕ್ಕೆ ಸಹಾಯಕವಾಗುತ್ತೆ. ಜುಹತ ಸೇನೆ ಸೇವೆಯವರಿಗೆ ಮನಸ್ಸೇ ಜ್ಯೋತಿಸು ಅಂತ ಒಂದು ವಾಕ್ಯ. ಸೇನೆ ವಿಷಯ ಸೇವನೆ ಮಾಡುವವರೆಗೂ ಮನಸ್ಸು ಕೂಡ ಬೆಳಕಾಗಿದೆ ಅಂತ ಇನ್ನೊಂದು ಕಡೆ ಇದೆ. ಅದು ಕೂಡ ಈ ಭೌತಿಕ ಜ್ಯೋತಿಷ ಅಲ್ಲ. ಅಂದರೆ ಏನಾಯಿತು, ಈ ಜ್ಯೋತಿಷ ಶಬ್ದವು ವೇದದಲ್ಲಿ ಎಲ್ಲ ಕಡೆಯಲ್ಲೂ ಭೌತಿಕ ಜ್ಯೋತಿಷದ ವಿಷಯಕ್ಕೆ ಬಳಸಿದೆ ಅಂತ ಹೇಳಿಲ್ಲ. ಭೌತಿಕ ಜ್ಯೋತಿಷವೂ ಉಂಟು, ಅದಲ್ಲದ ಜಾಗದಲ್ಲೂ ಉಂಟು. ಇಲ್ಲಿ ಅದನ್ನು ಇಟ್ಕೋ, ಅದಲ್ಲದೆ ಇದ್ದಾಗ ಇಟ್ಕೋ ಇಲ್ಲಿ ಅಷ್ಟೇ. ತಸ್ಮಾತ್ ಯದ್ಯತ್ ಕಸ್ಯಚಿದ್ ಅವಭಾಸಕಂ, ಪ್ರಾಪ್ತಮಂತ ಅದು ಏನಾಯ್ತು ಅಂದ್ರೆ ಇಷ್ಟು ಚರ್ಚೆಯಿಂದ ಯಾವ್ದಾವುದು ಏನನ್ನಾದ್ರೂ ಒಂದೊಂದು ಬೆಳಗ್ಬಿಟ್ರೆ ಅದೇ ಜ್ಯೋತಿಷ ಆಗ್ಬಿಡುತ್ತೆ. ಶಬ್ದ ವಿಷಯ ಬೆಳಗಿದ್ರೆ ಅದೊಂದು ಬೆಳಕು, ಕತ್ತಲೆಯಲ್ಲಿ ಮಾತು ಶಬ್ದವು ಒಂದು ವಿಷಯವನ್ನು ಮಾಡುತ್ತೆ. ಕತ್ತೆ ಇದ್ದವರಿಗೆ ವ್ಯವಹಾರ ಹೇಗೆ ಮಾಡ್ತಾರೆ, ಮಾತಿನಲ್ಲಿದೆ ಏ ಅದರಿಂದ ಹೋಗು ಗೋಡೆ ಇದೆ, ಆ ಗೋಡೆಯೊಳಗೆ ಒಂದು ಇದೆ ಸೆಲ್ಫ್ ಇದೆ ಗೋಡೆಗಳೊಳಗೆ, ಅಲ್ಲಿ ಮುಂಬತ್ತಿ ಇಟ್ಟಿದ್ದೀನಿ, ಅಲ್ಲಿ ಪಕ್ಕದಲ್ಲಿ ಬೆಂಕಿ ಬಿಟ್ಟು ಇದೆ ಅದನ್ನು ತೆಗೆದುಕೊಂಡು ಹಚ್ಚು ಅಂತಂದಾಗ ಆ ಮಾತನ್ನು ಕೇಳಿ ಅವರು ಆ ವ್ಯಾಪಾರ ಮಾಡ್ತಾರೆ. ಆ ವ್ಯಾಪಾರಕ್ಕೆ ಮಾತೇ ಬೆಳಕಾಯಿತು. ಯಾವ್ದಾವುದು ಏನನ್ನಾದರೂ ಒಂದನ್ನು ಬೆಳಗಿದ್ರೆ ವಿಷಯವನ್ನಾಗಲಿ ವಿಚಾರವನ್ನಾಗಲಿ ವಸ್ತುವನ್ನಾಗಲಿ ಯಾವುದನ್ನಾದರೂ ಬೆಳಗಿದರೆ ಅದೆಲ್ಲಕ್ಕೂ ಜ್ಯೋತಿಷ್ಯ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡೋದು ಕಂಡಿದೆ, ವ್ಯವಹಾರದಲ್ಲೇ ಇದೆ, ಲೋಕದಲ್ಲೇ ಇದೆ. ಹಾಗಾದ್ದರಿಂದ ಜ್ಯೋತಿಷ್ ಶಬ್ದಕ್ಕೆ ಇದು ಒಂದೇ ಭೌತಿಕವಾದ ಜ್ಯೋತಿಷ್ಯ ಏನು ಅರ್ಥ ಮಾಡಬೇಕಾಗಿಲ್ಲ. ಇಟ್ಕೊಂಡ್ಬಿಟ್ರೆ ಬೆಳಗೋದು ಅನ್ನೋ ಅರ್ಥದಲ್ಲಿ ಜ್ಯೋತಿಷ ಶಬ್ದ ಪ್ರಯೋಗವಾಗಿದೆ ಅಂತ ಇಟ್ಕೊಂಡ್ಬಿಟ್ರೆ ಆವಾಗ ಚೈತನ್ಯ ರೂಪವಾದ ಬ್ರಹ್ಮವೂ ಕೂಡ ಸಮಸ್ತ ಜಗತ್ತನ್ನು ಬೆಳಗ್ತಾ ಇದೆ. ಹೆಚ್ಚಾಗಿ ಯಾವುದು ಗೊತ್ತಾಗ್ತಿಲ್ವಾ, ಹೆಚ್ಚಾಗಿ ಬೆಳಗ್ತಿರೋದು ಯಾವುದ ಅದು ಚೈತನ್ಯವೇ. ಎಚ್ಚರ ಒಳಗಿರೋದು ಎಚ್ಚರ ಬೆಳಗಲ್ಲಪ್ಪ, ಎಚ್ಚರದ ಒಳಗಿರೋ ಸೂರ್ಯ ಎಚ್ಚರ ಬೆಳಗತ್ತ, ಸೂರ್ಯ ಸಹಿತವಾದ ಎಚ್ಚರವನ್ನು ಬೆಳಗ್ತಾ ಇರೋದು. ಸೂರ್ಯ ಚಂದ್ರ ನಕ್ಷತ್ರ ಅಗ್ನಿ ಮಿಂಚು ಏನೇ ಬೆಳಗುವಂಥದ್ದು ಇದೆಯೋ, ಕರ್ಮ ಹಿಂದಿರೋ ಏನೇನಿದೆ ಎಲ್ಲವನ್ನೂ ಬೆಳಗ್ತಾ ಇರತಕ್ಕಂಥದ್ದು ಆತ್ಮ ಜ್ಯೋತಿಷ್ಯ. ಇವಾಗ ಮುಖ್ಯ ಆದರೆ ಇದೇ ಜ್ಯೋತಿಷ್ಯ, ಅದು ಯಾವ ಜ್ಯೋತಿಷ್ಯ ಅಲ್ಲ. ಇವಾಗ ಹೇಳೋದಾದರೆ ಇದು ಜ್ಯೋತಿಷ್ಯ ಅಲ್ಲ, ಇದು ಅದು ಎರಡು ಪರಮಾತ್ಮನ ಜ್ಯೋತಿಷ್ಯನ ಭಾವ ಮಾಡಿಕೊಂಡು ಇದು ಬೆಳಗ್ತಾ ಇರೋದೇ ಹೊರತು ನಿಜವಾಗಿ ಯಾವುದು ಜ್ಯೋತಿಷ್ಯ ಅಲ್ಲ ಅಂತ ಇವಾಗ ಕಲಿತಾ ಇದ್ದಾರೆ. ಚೈತನ್ಯ ರೂಪವಾಗಿರುವಂತಹ ಬ್ರಹ್ಮವು ಕೂಡ ಸಮಸ್ತ ಜಗತ್ತನ್ನೇ ಬೆಳಗುವುದಕ್ಕೆ ಕಾರಣವಾಗಿದೆ. ಆದ್ದರಿಂದ ಅದರ ವಿಷಯದಲ್ಲಿ ಜ್ಯೋತಿಷ್ ಶಬ್ದ ಪ್ರಯೋಗವು ಉಪನ್ನಹ ಹೊಂದುವಳೆಯಾಗಿದೆ, ಏನು ವಿರೋಧವೇನಲ್ಲ. ಶ್ರುತಿ ಕೂಡ ತಮೇವ ಭಾಂತ ಮನುಭಾತಿ ಸರ್ವಂತಸ್ಯ ಭಾಷಾ ಸರ್ವಮಿದಂ ವಿಭಾತಿ, ಈ ಶ್ರುತಿಯ ಆಧಾರದಿಂದಲೂ ಪರಮಾತ್ಮನ ಜ್ಯೋತಿಷು ಎಂಬುದು ತೀರ್ಮಾನವಾಗುತ್ತೆ ಅಂತ ಇದ್ದಾರೆ. ಯಾಕೆಂದ್ರೆ ಭಾಂತಂ ತಂ ಬೆಳಗುತ್ತಿರುವ ಪರಮಾತ್ಮನ ಅನುಸರಿಸಿಯೇ ಇದೆಲ್ಲವೂ ಬೆಳಗ್ತಾ ಇವೆ. ಸೂರ್ಯಾದಿಗಳೆಲ್ಲ ತಮ್ಮ ತಮ್ಮ ವಿಷಯ ಬೆಳಗ್ತಾ ಇರೋದು ಬೆಳಗುತ್ತಿರುವ ಪರಮಾತ್ಮನ ಒಂದು ಚೈತನ್ಯವನ್ನು ಎರವಲಾಗಿ ತಗೊಂಡು ಆ ಉಪಾಧಿಯಲ್ಲಿ ಈ ಬೆಳಕಾಗಿ ಬರುತ್ತೆ. ಪರಮಾತ್ಮನ ಚೈತನ್ಯವೇ ಸೂರ್ಯೋಪಾಧಿಯಿಂದ ಬಿಸಿಲಾಗಿ ಬೆಳಕಾಗಿ ಬರ್ತಾ ಇದೆ. ಪರಮಾತ್ಮ ಚೈತನ್ಯವೇ ಅಗ್ನಿ ಉಪಾಧಿಯಲ್ಲಿ ಬೆಂಕಿಯಲ್ಲಿ ಕೆಂಪಾಗಿ ಬಿಸಿಯಾಗಿ ಬೆಳಕಾಗಿ ತೋರ್ತಾ ಇದೆ. ಯಾವ್ಯಾವ ಉಪಾಧಿಯಲ್ಲಿ ಏನೇನು ತೋರಿಸೋ ಯಜ್ಞ ವಿಭೋಜನ ಚಕ್ರ ಶ್ರೀಮಂತ ಜ್ಯೋತಿಷ್ಯ ಮಾಡಿ
ದೇಶ ಹೇಗೆ ಹೇಳ್ತಾ ಇರೋದಂದ್ರೆ ಅದು ಇದಾಗಿದೆ. ಯಾವುದೊಂದು ಕೃಷಿಯು ಬೆಳಗುತ್ತಿರುವ ಪರಮಾತ್ಮನ ಸೇರಿಸಿ ಎಲ್ಲವೂ ಬೆಳಗ್ತಾ ಇದೆ. ಆ ಚೈತನ್ಯವು ಜ್ಯೋತಿಷಿಗೂ ಜ್ಯೋತಿಷಾಗಿದೆ. ಅದನ್ನ ದೇವತೆಗಳು ಆಯುಸ್ಸು ಎಂಬುದಾಗಿ ನಾಗರಾಜನ ಕೇಳ್ತಾ ಇದ್ದಾರೆ. ಸ್ವಲ್ಪ ಹಿಂದಿನಿಂದ ಹೇಳಿದ್ರೆ ಒಳ್ಳೇದಾಗುತ್ತೆ ಗುರುಗಳೇ. ಇತ್ತೀಚೆ ಮಂತ್ರವರ್ಣ ಅಲ್ಲಿಂದ ಸ್ವಲ್ಪ ಬೇಗ ಹೇಳ್ಕೊಂಡು ಹೋದ್ರು ಪರವಾಗಿಲ್ಲ. ಸ್ವಲ್ಪ ಹೇಳಿದ್ರೆ ಕರ್ಕರ್ಕರ ಶಬ್ದ ಬಹಳ ಕಾಲದಿಂದ ಬರ್ತಾ ಇತ್ತು. ಎಲ್ಲಿ ಎಲ್ಲಿಂದ? ಇಲ್ಲಿ ಯದ್ವಾ ನಾಯಂ ಜ್ಯೋತಿಷ ಶಬ್ದ. ಅಥವಾ ಈ ಜ್ಯೋತಿಷ್ಯ ಶಬ್ದ ಇದೆಯಲ್ಲ, ಕಣ್ಣು ಚಕ್ಷುರಿಂದಕ್ಕೆ ಅನುಗ್ರಾಹಕವಾಗಿರುವ ಭೌತಿಕ ಜ್ಯೋತಿಷ್ಯದಲ್ಲೇ ಇದೆ, ಬೇರೆ ಕಡೆಯಲ್ಲಿ ಇಲ್ಲ ಅಂತ ಹೇಳಿ ಹಾಗೇನು ಅನ್ಕೋಬೇಕಾಗಿಲ್ಲ. ಬೇರೊಂದು ಕಡೆಯಲ್ಲೂ ಕೂಡ ಆ ಜ್ಯೋತಿಷ್ ಶಬ್ದದ ಪ್ರಯೋಗವು ಕಂಡು ಬರ್ತಾ ಇದೆ ಅಂತ ಅಂದ್ರು. ಎಲ್ಲಿ ಕಂಡು ಬರ್ತಾ ಇದೆ? ವಾಕ್ ಎಂಬ ಭೌತಿಕವಾದ ಜ್ಯೋತಿಷ್ಯದಲ್ಲೇ ಜ್ಯೋತಿಷ್ಯನ ಶಬ್ದ ಇದೆ ಅಂತ ಏನು ಅನ್ಕೋಬೇಕಾಗಿಲ್ಲ. ಭಾಗಾದಿ ಕರ್ಣಗಳನ್ನು ಕೂಡ ಜ್ಯೋತಿಷ್ಯ ಅಂತ ಶ್ರುತಿಯೇ ಹೇಳ್ತಾ ಇದೆ, ಅವುಗಳಿಂದ ವ್ಯವಹಾರ ಮಾಡ್ತಾನೆ ಅಂತ. ಆಮೇಲೆ ಮನಸ್ಸೇ ಜ್ಯೋತಿಷ್ಯ ಆಗಿದೆ ಅಂತ ಕೂಡ ವ್ಯವಹಾರ ಶ್ರುತಿಯೇ ಪ್ರಯೋಗ ಮಾಡಿದೆ. ಹಾಗಾಗಿ ಯಾವ್ದನ್ನು ಬೆಳಗತ್ತೋ ಅದನ್ನೆಲ್ಲ ಜ್ಯೋತಿಷ್ಯ ಅಂತ ಕರಿಬಹುದು ಅಂತಾಯ್ತು. ಆವಾಗ ಏನಾಯ್ತು, ಇಡೀ ಚೈತನ್ಯ ಸ್ವರೂಪವಾದ ಬ್ರಹ್ಮವು ಇಡೀ ಜಗತ್ತನ್ನೇ ಬೆಳಗ್ತಾ ಇರುವುದರಿಂದ ಅದರ ವಿಷಯಕ್ಕೂ ಕೂಡ ಜ್ಯೋತಿಷ್ಯನ ಶಬ್ದ ಬಳಸಿರೋದು ಹೊಂದಗಡೆ ಆಗತ್ತೆ. ಅದೇನು ತಪ್ಪಾಗಲ್ಲ, ವಿರೋಧ ಏನಾಗಲ್ಲ. ಆಮೇಲೆ ಶ್ರುತಿಯು ಕೂಡ ಆ ಪರಮಾತ್ಮನ ಜ್ಯೋತಿಷ್ಯನ್ನು ಅನುಸರಿಸಿಯೇ ಎಲ್ಲವೂ ಬೆಳಗ್ತಾ ಇದೆ ಅಂತ ಹೇಳ್ತಾ ಇದೆ. ಅದು ಜ್ಯೋತಿಷಿಗೂ ಜ್ಯೋತಿಷ್ಯ ಆಗಿದೆ, ಅದನ್ನು ಆಯುಸ್ಸು ಅಮೃತ ಎಂಬುದಾಗಿ ಉಪಾಸನೆ ಮಾಡುತ್ತಾರೆ ಎಂಬುದಾಗಿನ ಶ್ರುತಿ ವಾಕ್ಯದಿಂದ ಪರಮಾತ್ಮನು ಜ್ಯೋತಿಷ್ಯೂ ಆಗಿದ್ದಾನೆ, ಪರಮಾತ್ಮ ಬೆಳಗುವನೂ ಆಗಿದ್ದಾನೆ. ಇವುಗಳು ಬೆಳಗ್ತಾ ಇರೋದು ಪರಮಾತ್ಮ ಜ್ಯೋತಿಷ್ಯದಿಂದಲೇ. ಹಾಗಾದ್ರಿಂದ ಜ್ಯೋತಿಷ್ಯ ಶಬ್ದಕ್ಕೆ ಈ ಜ್ಯೋತಿಷ್ಯ ಭೌತಿಕ ಜ್ಯೋತಿಷ್ಯ ಅಂತ ಏನೇನು ಬೇಕಾಗಿಲ್ಲ. ವಾಕನ್ನೇ ಜ್ಯೋತಿಷ್ಯ, ಮನಸ್ಸನ್ನೇ ಜ್ಯೋತಿಷ್ಯ ಅಂತ ಶ್ರುತಿ ಪ್ರಯೋಗ ಮಾಡಿದೆ. ಹಾಗಾಗಿ ಶ್ರುತಿ ಪ್ರಯೋಗದಿಂದಲೂ ಅನುಭವದಿಂದಲೂ ಇದು ಶ್ರುತಿಯು ಬ್ರಹ್ಮದ ವಿಷಯಕ್ಕೆ ಜ್ಯೋತಿಷಿದೆ ಅಂತ ಹೇಳ್ತಾ ಇರೋದ್ರಿಂದಲೂ ಜ್ಯೋತಿಷ್ಯ ಅನ್ನೋದು ಒಂದಕ್ಕೆ ಮೀಸಲಾದ ಪದ ಅಲ್ಲ. ದೀಪ್ಯತೆ ಅನ್ನೋದು ಯಾವುದೋ ಒಂದಕ್ಕೆ ಮೀಸಲಾದ ಪದ ಅಲ್ಲ. ಯಾವ ಯಾವ್ದು ಬೆಳಗತ್ತೋ ಅದೆಲ್ಲ ದೀಪ್ಯತೆ, ಯಾವ ಯಾವ್ದು ತೋರಿಸತ್ತೋ ಅದೆಲ್ಲ ಜ್ಯೋತಿಷು ಅಂತೇಳಿ ಈ ರೀತಿ ವಿಭಾಗ ಮಾಡ್ಕೋಬಹುದು ಅಂತ. ಆದ್ರಿಂದ ಪರಮಾತ್ಮನು ಜ್ಯೋತಿಷ್ ಆಗೋದಕ್ಕೇನು ಅಡ್ಡಿ ಇಲ್ಲ, ಜ್ಯೋತಿಷ ಆಗ್ಬಹುದು ಪರಮಾತ್ಮನು. ಯದಪ್ಯುಕ್ತ ಜುಮರ್ಯಾದ ಬ್ರಹ್ಮಣೋಪಜ್ಯತೆ ಇದೆ. ಅದನ್ನು ಹೇಳಿದ್ದ ದ್ವಿಲೋಕವನ್ನು ಒಂದು ಮರ್ಯಾದೆಗೆ ಎಲ್ಲಗಟ್ಟಾಗಿ ಹೇಳೋದು ಸ್ವರ್ಗದ ಬ್ರಹ್ಮಕ್ಕೆ ಹೊಂದೋಗಿಲ್ಲ, ಅದು ಭೌತಿಕ ಜ್ಯೋತಿಷಿಗೆ ಹೊಂದತ್ತೆ, ಅದನ್ನ ಅದನ್ನೇ ತಗೋಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಅದಕ್ಕೂ ಕೂಡ ಉತ್ತರ ಕೊಡ್ತೀವಿ. ಅತ್ರ ಉಚ್ಚತೆ ಅದಕ್ಕೆ ಉತ್ತರ ಹೇಳ್ತೀವಿ ಕೇಳಿ. ಸ್ವರ್ಗದಸ್ಯಾಪಿ ಬ್ರಹ್ಮಣ ಉಪಾಸನಾರ್ಥ ಪ್ರದೇಶ ವಿಶೇಷ ಪರಿಗ್ರಹ ನಿಧ್ಯತೆ. ಹೌದು ಕಣಪ್ಪ, ಬ್ರಹ್ಮ ಸ್ವರ್ಗತ ನಿಜ, ಬ್ರಹ್ಮ ಸ್ವರ್ಗತವಾಗಿದ್ರು ಕೂಡ ದ್ವಿಲೋಕದಲ್ಲಿ ಅಂತ ಹೇಳಿ ಒಂದು ಪ್ರದೇಶ ವಿಶೇಷವನ್ನ ಹೇಳಿರೋದು ಉಪಾಸನೆಗಾಗಿ ಹೇಳಿದ್ದು ಅಂತ ಆದ್ದರಿಂದ ಇದೇನು ವಿರೋಧವಾಗಲ್ಲ. ಉಪಾಸನೆಗಳು ಹೇಳ್ಬೇಕು, ಸ್ವರ್ಗತವಾದ ವಿಷ್ಣುವಿಗೆ ಸಾಲಿಗ್ರಾಮದಲ್ಲಿ ಉಪಾಸನೆ ಮಾಡಕ್ ಹೇಳಿದ್ರೆ ಸ್ವರ್ಗತವಾದ ವಿಷ್ಣುವನ್ನು ಹೇಗೆ ಸಾಲಿಗ್ರಾಮದಲ್ಲಿ ಉಪಾಸನೆ ಮಾಡ್ತೀವೋ ಸ್ವರ್ಗತವಾದ ಪರಮಾತ್ಮ ದ್ವಿಲೋಕದಲ್ಲಿ ಇದೇ ಉಪಾಸನೆ ಮಾಡಕ್ ಹೇಳ್ತಾ ಇದ್ದ. ಯಾಕೆ ಹೇಳ್ಬಾರ್ದು ಶ್ರುತಿ? ಅದೇ ತಪ್ಪು, ಶ್ರುತಿ ನಮ್ಮನ್ನು ಕೇಳಿ ಹೇಳ್ಬೇಕಾ ಹೇಳ್ಬೇಕಾದ್ರೆ? ಹಾಗಾಗಿ ಬ್ರಹ್ಮವು ಸ್ವರ್ಗತವಾಗಿದ್ದರೂ ಕೂಡ ಉಪಾಸನೆಗೋಸ್ಕರವಾಗಿ ಒಂದು ಗೊತ್ತಾದ ಪ್ರದೇಶ ವಿಶೇಷವನ್ನು ಸ್ವೀಕಾರ ಮಾಡೋದು ತಪ್ಪೇನಾಗೋದಿಲ್ಲ. ಆ ಜಾಗ ಇಟ್ಕೊಂಡು ಉಪಾಸನೆ ಹೇಳುತ್ತೆ. ನಾನು ಉಕ್ತಂ ನಿಷ್ಪ್ರದೇಶ ಬ್ರಹ್ಮಣ ಪ್ರದೇಶ ವಿಶೇಷ ಕಲ್ಪನಾ ನೋಪಜ್ಯತೆ ಇದೆ. ಅದನ್ನು ಹೇಳಿದ್ವಲ್ರಿ, ಏನ್ ಮತ್ತೆ ಅದನ್ನೇ ಹೇಳ್ತಿರಲ್ಲ ಅಂತ ಶಂಕರಾಚಾರ್ಯ ಹೇಳ್ತಿದ್ದಾರೆ. ಪೂರ್ವಕ್ಕೆ ಪ್ರದೇಶವೇ ಇಲ್ಲದೇ ಇರುವಂತಹ ಬ್ರಹ್ಮಕ್ಕೆ ಒಂದು ಪ್ರದೇಶವನ್ನು ಹೇಳೋದು ಹೊಂದೋದಿಲ್ವಲ್ಲ, ಪ್ರದೇಶ ಕಲ್ಪನೆ ಮಾಡೋದು ತಪ್ಪಾಗತ್ತಲ್ಲ, ಯಾಕೆ ಪ್ರದೇಶ ಕಲ್ಪನೆ ಮಾಡ್ತೀರಾ ಅಂತಂದ್ರೆ ನಾವೇನು ದೋಷ? ಇದೇನು ತಪ್ಪೇ ಇಲ್ಲ, ಪ್ರದೇಶ ಇಲ್ಲದೇ ಇದ್ದ ಬ್ರಹ್ಮಕ್ಕೆ ಪ್ರದೇಶ ವಿಶೇಷ ಕಲ್ಪನೆ ಮಾಡಬಹುದು. ಪ್ರದೇಶ ವಿಶೇಷ ಕಲ್ಪನೆ ಮಾಡಿದ ಮಾತ್ರಕ್ಕೆ ನಿಷ್ಪ್ರದೇಶತ್ವ ಅದು ಹೊರಟೋಯ್ತು ಅಂತೇನಾಗಲ್ಲ. ನಿಷ್ಪ್ರದೇಶನಾಗಿದ್ದರೂ ಸರ್ವಗತನಾಗಿದ್ದರೂ ಒಂದು ಉದ್ದೇಶದಿಂದ ಪ್ರದೇಶ ವಿಶೇಷ ಕಲ್ಪನೆ ಮಾಡೋದು ತಪ್ಪೇನಾಗಲ್ಲ.
ಏನು ತಥಾಹಿ ಅಲ್ಲ ನಿಷ್ಪ್ರದೇಶ ಅದೇ ನಿಷ್ಪ್ರದೇಶ ಬ್ರಹ್ಮಣ ಉಪಾಧಿ ವಿಶೇಷ ಸಂಬಂಧ ಪ್ರದೇಶ ವಿಶೇಷ ಕಲ್ಪನೋಪತ್ತೇ ಬ್ರಹ್ಮವು ಸ್ವತಃ ಯಾವ ಒಂದು ಗೊತ್ತಾದ ಪ್ರದೇಶವನ್ನ ಹೊಂದಿದ್ದಾಗಿಲ್ಲ ಅನ್ನೋದಾದರೂ ಯಾವ ಪ್ರದೇಶವೂ ಇಲ್ಲದ್ದಾಗಿದೆಯೋ ನಿಜವಾದರೂ ಕೂಡ ಉಪಾಧಿ ವಿಶೇಷ ಸಂಬಂಧದಿಂದ ಸೂರ್ಯ ಉಪಾಧಿ ಚಂದ್ರ ಉಪಾಧಿ ವಿದ್ಯುತ್ತು ಅಗ್ನಿ ಈ ಉಪಾಧಿ ವಿಶೇಷ ಸಂಬಂಧದಿಂದ ಒಂದು ಗೊತ್ತಾದ ಪ್ರದೇಶ ವಿಶೇಷ ಕಲ್ಪನೆ ಮಾಡೋದು ಹೊಂದತ್ತೆ ತಪ್ಪಿಲ್ಲ ಉಪಾಧಿ ವಿಶೇಷ ಹೇಳೋದು ಉಪಾಸನೆಗಾಗಿಯೇ ಹಾಗಾಗಿ ಬಂಧ ಮಧ್ಯಮಾಧಿಕಾರಿಗಳಿಗೆ ಅನುಕೂಲವಾಗುವುದಕ್ಕಾಗಿ ನಿಷ್ಪ್ರದೇಶನಾದ ಪ್ರದೇಶವಿಲ್ಲದೇ ಇರತಕ್ಕಂಥ ಬ್ರಹ್ಮಕ್ಕೆ ಒಂದು ಪ್ರದೇಶ ವಿಶೇಷ ಕಲ್ಪನೆ ಮಾಡೋದು ಹೇಳಿ ತಪ್ಪೇನಾಗುತ್ತ ಹೊಂದತ್ತೆ ತಥಾ ಹಿ ಆದಿತ್ಯ ಚಕ್ಷುಷಿ ಹೃದಯ ಪ್ರದೇಶ ವಿಶೇಷ ಸಂಬಂಧಿ ಬ್ರಹ್ಮನ ಉಪಾಸನಾದಿ ಶ್ರೂಯಂತೆ ಹಾಗೆ ಅಲ್ಲಿ ನೋಡಿ ಶ್ರುತಿಗಳಲ್ಲಿ ಆದಿತ್ಯದಲ್ಲಿ ಆಯಕಾಮ ವಿತ್ತೋ ಬ್ರಹ್ಮ ಆದಿತ್ಯೋಪಾಧಿಯಿಂದ ಬ್ರಹ್ಮ ದಕ್ಷಿಣೇಕ್ಷನ್ ಪುರುಷ ಚಕ್ಷುಷಿ ಪುರುಷೋ ದೃಶ್ಯದಲ್ಲಿ ಕಣ್ಣಲ್ಲಿ ಹೃದಯದಲ್ಲಿ ಈ ರೀತಿ ಪ್ರದೇಶ ವಿಶೇಷ ಸಂಬಂಧವಾದ ಬ್ರಹ್ಮದ ಉಪಾಸನೆಗಳು ಬಹಳ ಕೇಳ್ಬರ್ತಾ ಇದೆ ಆತ್ಮ ಹೃದಯ ಹೃದಯ ಅಯಮಿತಿ ಹೃದಯ ಹೃದಯ ಮಿತಿ ಹೃಮಶದ ಹೃದಯ ಅಯಮಿತಿ ಹೃದಯ ಮಿತಿ ಅಕ್ಷರ ಹೃದಯ ಹೃದಯ ಅಸ್ತಿ ಗಾಯತ್ರೇಕರ ಜಗತ್ತಿ ಸಾಷ್ಟ್ರೇವಿ ಯಮಿತಿ ನೇತಿ ಸರ್ವಂ ಲೋಕಂ ಹೇಳುತ್ತೆ ಶ್ರುತಿ ಯಾ ಅಂತ ಇಟ್ಕೊಂಡು ಒಂದು ಉಪಾಧಿ ನಿಂತ್ಕೊಂಡು ಉಪಾಸನೆ ಹೇಳುತ್ತೆ ಕೊಂಡನ್ ಇಟ್ಕೊಂಡು ಹೇಳುತ್ತೆ ಆದಿತ್ಯ ಇಟ್ಕೊಂಡು ಹೇಳುತ್ತೆ ಸ್ವತಃ ನಿಷ್ಪ್ರದೇಶನಾಗಿದ್ರು ಪರಮಾತ್ಮನು ಉಪಾಸನೆಗೋಸ್ಕರವಾಗಿ ಒಂದು ಪ್ರದೇಶ ವಿಶೇಷ ಸಂಬದ್ಧವಾದ ಉಪಾಸನೆ ಹೇಳೋದು ಉಂಟು ಪ್ರದೇಶ ವಿಶೇಷ ಸಂಬದ್ಧವಾಗಿ ಹೇಳೋದು ಉಂಟು ಶಾಸ್ತ್ರದಲ್ಲಿ ಬೇಕಾಷ್ಟು ಕಂಡು ಬರ್ತಾ ಇದೆ ಅಂತ ಹೇಳುತ್ತೆ ನಿರ್ಗುಣ ಬ್ರಹ್ಮವನ್ನು ಯಾವ ರೀತಿಯಿಂದಲೂ ಪರಮಾತ್ಮಲ್ಲೇ ಬಾರದಿಲ್ಲ ನಿರ್ಗುಣ ಬ್ರಹ್ಮ ವ್ಯವಹಾರ ಅತೀತವಾದರೂ ಅಂದ ಮಧ್ಯಮಾಧಿಕಾರಿಗೋಸ್ಕರ ವ್ಯವಹಾರ ತರೋದು ಉಪಾಸನೆ ಮಾಡೋಕೆ ಹೇಳುತ್ತೆ ವಿಶ್ವದ ಪುಷ್ಟು ಆಧಾರ ಭವತ್ತು ಮುಂಬಾಧಿಕ ವಿಶ್ವದ ಪೃಷ್ಠೇಶು ಸರ್ವತಃ ಪೃಷ್ಠೇಶು ಉತ್ತಮೇಶು ಅನುತ್ತಮೇಶು ಅಂತ ಹೇಳಿ ಆಧಾರ ಬಹುತ್ವವನ್ನು ಹೇಳಿದೆಯಲ್ಲ ಅದಕ್ಕೂ ಉತ್ತರ ಕೊಟ್ಟಂಗಾಯಿತು ಉಪಾಧಿ ವಿಶೇಷ ಹೇಳಿದೆ ಅಷ್ಟೇ ಆಧಾರ ಬಹುತ್ವವನ್ನ ಸ್ವತಃ ಯಾವ ವಿಶೇಷವೂ ಇಲ್ಲ ಯಾವ ಕಲ್ಪನೆಯೂ ಇಲ್ಲ ಉಪಾಧಿಯಿಂದ ಎಲ್ಲ ವಿಶೇಷವೂ ಉಂಟು ಎಲ್ಲ ಕಲ್ಪನೆಯೂ ಉಂಟು ಎಷ್ಟು ಭೇದ ವ್ಯವಹಾರ ದೃಷ್ಟಿ ವ್ಯವಹಾರ ದೃಷ್ಟಿ ಆಧಾರ ಬಹುತ್ವ ಯದಪಿ ಯದುಕ್ತಂ ಔಷ್ಟ್ಯ ಘೋಷಾನಿಮಿತೇ ಔಕ್ಷೇರ್ಯೇ ಕಾರ್ಯೇ ಜ್ಯೋತಿಷಿ ಪ್ರಜ್ಜಸ್ಯಮಾನತ್ವಾತ್ ಪರಮಪಿ ದಿವ ಅದೇ ಜ್ಯೋತಿರೇವೇತಿ ತರಪ್ಯಯುಕ್ತ ಇನ್ನೊಂದು ಹೇಳಿದ್ದ ಪುಷ್ಟಘೋಷದಿಂದ ಊಹಿಸಲ್ಪಟ್ಟ ಹೊಟ್ಟೆ ಎಂಬ ಕಾರ್ಯ ಜ್ಯೋತಿಷಿನಲ್ಲಿ ಆರೋಪ ಮಾಡಿಕೊಂಡು ಉಪಾಸನೆಗಾಗಿ ಹೇಳ್ತಾ ಇರೋದ್ರಿಂದ ಇದು ಭೌತಿಕವಾದದ್ದಾದ್ದರಿಂದ ದಿವಕದಿಂದ ಆಚೆಗೆ ಇರತಕ್ಕದ್ದಾದ ಜ್ಯೋತಿಷ್ಯ ಭೌತಿಕ ಜ್ಯೋತಿಷ್ಯ ಆಗಬೇಕು ಹೊಟ್ಟೆಯನ್ನು ಉಪಾಧಿ ಹಾಕಿಕೊಂಡು ಹೊಟ್ಟೆಯೊಳಗೆ ಬಿಸಿ ತೋರ್ಬರತ್ತಲ್ಲ ಇಲ್ಲಿ ಕಿವಿಸುವ ಶಬ್ದ ಕೇಳ್ಬರತ್ತಲ್ಲ ಇದೆಲ್ಲ ಭೌತಿಕವಾಗಿರ್ತಾರೆ ಭೌತಿಕವಾದ ಜ್ಯೋತಿಷ್ಯದಲ್ಲಿ ಅಭ್ಯಾಸ ಮಾಡಿರೋದಿಲ್ಲ ಅವನಿಗಾಗಿ ಸೇರಿ ಈ ರೀತಿಯಾಗಿ ಪುಟ್ಟ ಘೋಷದಿಂದ ಕಾರ್ಯ ಜ್ಯೋತಿಷ್ಯ ಇದು ಕಾರ್ಯ ಜ್ಯೋತಿಷ್ಯ ಅದು ಕಾರ್ಯ ಜ್ಯೋತಿಷ್ಯಂತ ಪೂರ್ವಕ್ಷಿ ಹೇಳಿದ್ದಲ್ಲ ಅದು ಕೂಡ ಸರಿಯಲ್ಲ ಅಂತ ಯಾಕೆ ಅಂದ್ರೆ ಪರಸ್ಯಾಪಿ ಬ್ರಹ್ಮಣ ರಾಮಾದಿ ಪ್ರತೀಕಷ್ಟವದು ಮುಖ್ಯ ಜ್ಯೋತಿಷ್ ಜ್ಯೋತಿಷ್ ಪ್ರತೀಕಷ್ಟ ಮತ್ತೆ
ರಾಮ ಓಂಕಾರ ಶ್ರುತಿ ಶಾಸನಾಗಿ ಕುರಿತಾಗಿಕೊಂಡು ಮೈಸೂರಿನ ಶಬ್ದವನ್ನು ಅಲ್ಲಿಂದ ಗೊತ್ತಾಗುವ ಖುಷಿಯನ್ನು ಪರಮಾತ್ಮನ ದೃಷ್ಟಾಸ್ತ ಉಪಾಸನೆ ಮಾಡುವಂತ ಹೇಳ್ತಾರೆ. ತಕ್ಕಾಗಿ ನಡೆಯಲ್ಲ ಉಪಾಸನಾ ಜಾಗದಲ್ಲಿ ಶಾಸ್ತ್ರ ಹೇಗಂತೆ ಉಪಾಸನೆ ಮಾಡಬೇಕು ಹೊರತು ತರ್ಕ ಮಾಡಬಹುದು. ಅನುಭವ ಆಗ್ತದೆ ತರ್ಕ ಮಾಡಬಹುದು, ಇದು ಅನುಭವ ಆಗ್ತದ ಅಲ್ಲ ಉಪಾಸನಾ ಮಾಡಿ ಉಪಾಸನೆ ಭೌತಿಕವಾಗಿ ಜ್ಯೋತಿಷಾಗಬೇಕು ಪ್ರತೀಕ ದ್ವಾರಕವಾಗಿ ಏನೇ ದ್ವಾರ ಉಳ್ಳದ್ದಾಗಿ ದ್ವಾರ ಕಾಣದು ಕಪ್ರತಿಯ ಪ್ರತೀಕವನ್ನೇ ದ್ವಾರ ಉಳ್ಳದ್ದಾಗಿ ಪರಮಾತ್ಮನಿಗೆ ದುಷ್ಟತ್ವ ಶ್ರುತತ್ವ ಅನ್ನೋದು ಬರುತ್ತೆ. ಸ್ವರೂಪದಿಂದ ಯಜ್ಞಿ ಪರಮಾತ್ಮ ದುಷ್ಟನೂ ಅಲ್ಲ ಶ್ರುತನೂ ಅಲ್ಲವಾದರೂ ಆ ಜಾಠರಾಗ್ನಿ ಪ್ರತೀಕವಾಗಿ ದುಷ್ಟತ್ವ ಶ್ರುತತ್ವ ತಗೊಳ್ಳೋದು ಏನು ತಪ್ಪಾಗೋಲ್ಲ, ಅದೇನು ವಿರುದ್ಧವೇನಾಗೋದಿಲ್ಲ. ಉಪಾಸನೆಗಾಗಿ ಶ್ರುತಿ ಹೇಳಿದೆ ಅಷ್ಟೇ. ಹೇಗಾದ್ರೂ ಮಾಡಿ ಪರಮಾತ್ಮ ಕಡೆ ತಿರ್ಕೊಳ್ಳಿ, ನೀವು ಪ್ರಪಂಚ ಕಡೆ ಬಿಟ್ಟು ಪರಮಾತ್ಮ ಕಡೆ ಬರಿ ಬನ್ನಿ ಅನ್ನೋಕ್ಕೋಸ್ಕರವಾಗಿ ಏನೇನೋ ಉಪಾಯ ಮಾಡ್ಕೊಂಡು ಶ್ರುತಿ ಹೇಳ್ಕೊಂಡು ಹೋಗುತ್ತೆ. ಒಂದು ಮಾತ್ರಕ್ಕೆ ಅದೂ ಕೂಡ ಭೌತಿಕವಾದ ಜ್ಯೋತಿಷು ಭೌತಿಕವಾದ ರೂಪವುಳ್ಳದ್ದು ಅಂತ ಏನು ಅರ್ಥ ಮಾಡಬೇಕಾಗಿಲ್ಲ. ಯದಪಿ ಅಲ್ಪಫಲ ಶ್ರವಣಾದು ನ ಬ್ರಹ್ಮ ಇತಿ. ಇನ್ನೊಂದು ಹೇಳಿದ್ದ ಅವನು ಸ್ವಾಮಿ, ಅದೃಷ್ಟತ್ವ ಶ್ರುತತ್ವ ಅಲ್ಪ ಫಲ ಕಂಡ್ರೆ ದೊಡ್ಡ ಫಲವಾಗಿ ಫಲಕ್ಕಾಗಿ ಬ್ರಹ್ಮ ಉಪಾಸನೆ ಮಾಡ್ಬೇಕೇ ಹೊರತು ಬರೀ ಎಲ್ಲರಿಗೂ ನೋಡ್ಬೇಕಾದವನಾಗ್ತಾನೆ, ಫೇಮಸ್ ಆಗ್ತಾನೆ ಅನ್ನೋ ಇಷ್ಟು ಸಣ್ಣ ಫಲಕ್ಕಾಗಿ ಪರಬ್ರಹ್ಮನ ಯಾಕೆ ತಗೊಂಡ್ಬರ್ತೀರಾ, ಅದನ್ನ ಇದು ಭೌತಿಕವಾದ ಜ್ಯೋತಿಷು ಅಂತ ಅರ್ಥ ಮಾಡ್ಬಿಡಿ ಅಂತಂದಲ್ಲ, ಅದು ಕೂಡ ಏನು ವಿರುದ್ಧವಲ್ಲ ಅಂತ ಇದ್ದಾರೆ. ಅಲ್ಪ ಫಲವನ್ನು ಹೇಳೋದು ಕೂಡ ಹೇಳಿರೋದು ಕೂಡ ಬ್ರಹ್ಮವಲ್ಲ ಅಂತ ಏನಾಗೋದಿಲ್ಲ. ಅಲ್ಪ ಫಲ ಹೇಳಿದ ಮಾತ್ರ ಇದು ಬ್ರಹ್ಮವಲ್ಲ, ದೊಡ್ಡ ಫಲ ಹೇಳಿದಾಗಲೇ ಬ್ರಹ್ಮವಾಗೋದು ಅಂತ ಹಾಗೇನಿಲ್ಲ. ಎಷ್ಟು ಫಲಕ್ಕಾದ್ರೂ ಬ್ರಹ್ಮವನ್ನು ಆಶಿಸ್ಕೋಬಹುದು ಅದು ಹೇಳ್ದ. ಅಲ್ಪ ಫಲವನ್ನ ಹೇಳ್ತಾ ಕೇಳಿಸ್ತಾ ಇರೋದ್ರಿಂದ ಇದು ಬ್ರಹ್ಮವಲ್ಲ ಅಂತ ಅನ್ನಲ್ಲ, ಅದಕ್ಕೂ ಕೂಡ ಹೊಂದೋದಿಲ್ಲ. ಯಾಕೆಂದ್ರೆ ನಹಿ ಇಯತೆ ಫಲಾಯ ಬ್ರಹ್ಮ ಆಶ್ರಯಣೀಯಂ ಇಯತೆ ನಾ ಇತಿ ನಿಯಮೋ ಅಸ್ತಿ ನಿಯಮ ಹೇತುರಸ್ತಿ. ಯಾಕೆಂದ್ರೆ ಆ ರೀತಿ ನಿಯಮಕ್ಕೆ ಕಾರಣ ಇಲ್ಲ. ಇಷ್ಟು ಫಲಕ್ಕಾಗಿ ಪರಮಾತ್ಮನ ಆಶ್ರಯಿಸ್ಕೋಬೇಕು, ಇಷ್ಟಕ್ಕಾದ್ರೂ ಆಶ್ರಯಿಸ್ಕೋಬಾರ್ದು ಅಂತ ನಿಯಮವನ್ನು ಮಾಡುವುದಕ್ಕೆ ಕಾರಣ ಏನು ಅಂತ ಕಾರಣವೇನಿಲ್ಲ. ಒಂದು ಮಕ್ಕಳಿಗೋಸ್ಕರವಾಗಿಯೂ ಪರಮಾತ್ಮನ ಆಶ್ರಯಿಸ್ಕೋಬಹುದು, ರಾಜ್ಯ ಪ್ರಾಪ್ತಿಗಾಗಿಯೂ ಪರಮಾತ್ಮನ ಆಶ್ರಯಿಸ್ಕೋಬಹುದು, ಬ್ರಹ್ಮಲೋಕ ಪ್ರಾಪ್ತಿಗಾಗಿಯೂ ಪರಮಾತ್ಮನ ಆಶ್ರಯಿಸ್ಕೋಬಹುದು. ಎಷ್ಟು ಫಲಕ್ಕಾದ್ರೂ ಬೇಕಾದ್ರೂ ಪರಮಾತ್ಮನ ಆಶ್ರಯಿಸ್ಕೋಬಹುದು. ಪರಮಾತ್ಮನನ್ನ ಅಷ್ಟು ಫಲಕ್ಕೆ ಆಶ್ರಯಿಸ್ಕೋಬೇಕು, ಇಷ್ಟು ಫಲಕ್ಕೆ ಆಶ್ರಯಿಸ್ಕೋಬಾರ್ದು ಅಂತ ಹಾಗಲ್ಲ, ಏನು ಇದಿಲ್ಲ, ನಿಯಮವೇನಿಲ್ಲ. ನಿಯಮಕ್ಕೆ ಕಾರಣ ಏನಿದೆ? ನಂಗೆ ಹಲ್ಲು ನೋವುತ್ತಾ ಇದೆಯಪ್ಪ, ಅಯ್ಯೋ ಈ ಹಲ್ಲು ಪರಮಾತ್ಮ ಈ ಹಲ್ಲು ಹೋಗಿಸಪ್ಪ ವಿಶ್ವಾಸಾಮ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಒಂದ್ಸಲ ವಿಶ್ವಾಸಾಮ ಹೇಳ್ಬಿಟ್ಟು ಪರಮಾತ್ಮ ಕೊಟ್ಬಿಟ್ಟು ಹಲ್ಲು ನೋವನ್ನು ಪರಿಹಾರ ಮಾಡ್ಕೋಬಹುದು. ಏನಯ್ಯ ಬರೀ ಒಂದು ಹಲ್ಲು ನೋವುಗೋಸ್ಕರ ಪರಮಾತ್ಮ ಆಶ್ರಯಿಸ್ಕೊಂಡ್ಬಿಟ್ಟು ಅಂದ್ರೆ ಯಾಕೆ ಆಶ್ರಯಿಸ್ಕೋಬಾರ್ದು? ಅದೇನು ನಿಯಮ ಇದೇನು ಹಲ್ಲು ನೋವಿಗೆ ಆಶ್ರಯಿಸ್ಕೋಬಾರ್ದು ಪರಮಾತ್ಮನನ್ನ ಅಂತ ಹಾಗೆ ನಿಯಮ ಇಲ್ಲಪ್ಪ. ಎಷ್ಟಕ್ಕೆ ಬೇಕಾದ್ರೂ ಆಶ್ರಯಿಸ್ಕೋಬಹುದು. ನಿಮ್ಗೆ ಪರೀಕ್ಷೆ ಪಾಸ್ ಆಗಲಿ, ನಿಮ್ಗೆ ಪರೀಕ್ಷೆ ರ್ಯಾಂಕ್ ಬರಲಿ ಅಂತ ಹೇಳಿ ಅದಕ್ಕೋಸ್ಕರ ಪರಮಾತ್ಮ ಅದನ್ನು ಮಾಡ್ಬಾರ್ದು, ಅಷ್ಟೇ ಫಲ ಕೊಡ್ತಾನೆ ಅಷ್ಟೇ.
ಬಿಟ್ಕೊಳ್ತಾ ಇಲ್ಲ ಇಲ್ಲ ಇಯತೆ ಫಲಾಯನ್ ಇಷ್ಟು ಫಲಕ್ಕಾಗಿ ಬ್ರಹ್ಮವನ್ನು ಆಶ್ರಯಿಸ್ಕೋಬೇಕು, ಇಷ್ಟು ಫಲಕ್ಕಾಗಿ ಆಶ್ರಯಿಸ್ಕೋಬಾರದು ಅಂಥೇಳಿ ನಿಯಮ ಹೇತು ಏನೂ ಇಲ್ಲ. ಒಂದು ಅದನ್ನು ನಿಯಮ ಮಾಡುವ ಕಡ್ಡಾಯ ಮಾಡುವಂತಹ ಕಾರಣ ಏನೂ ಇಲ್ಲ. ಎಷ್ಟಕ್ಕೆ ಬೇಕಾದ್ರೂ ಬ್ರಹ್ಮವನ್ನು ಆಶ್ರಯಿಸ್ಕೋಬಹುದು. ಯತ್ರ ಹಿ ನಿರಸ್ತ ಸರ್ವ ವಿಶೇಷ ಸಂಬಂಧಂ ಪರಂಬ್ರಹ್ಮ ಆತ್ಮತ್ವೇನ ಉಪದಿಶ್ಯತೆ ತತ್ರ ಏಕರೂಪಮೇವ ಫಲಂ ಮೋಕ್ಷ ಇತ್ಯವಗಮ್ಯತೆ. ಎತ್ತರ ಯಸ್ಮಿನ್ ವಾಕ್ಯದ ಯಾವ ವಾಕ್ಯದಲ್ಲಿ ಎಲ್ಲಾ ವಿಶೇಷ ಸಂಬಂಧವನ್ನು ಕಳಿಸಿಕೊಂಡ ಪರಬ್ರಹ್ಮವನ್ನೇ ನಮ್ಮ ಆತ್ಮವಾಗಿದೆ ಅಂತ ಹೇಳಿ ಉಪದೇಶ ಮಾಡುತ್ತೋ, ಐತದಾತ್ಮಿಜಗಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಅಂತ ಹೇಳಿ ಈ ರೀತಿ ಉಪದೇಶ ಮಾಡುತ್ತೋ, ಅಲ್ಲೆಲ್ಲ ಒಂದೇ ರೂಪವಾದ ಫಲ ಮೋಕ್ಷ ಅನ್ನುವಂಥ ಒಂದೇ ಫಲ. ಅಲ್ಲ ಅಜ್ಞಾನ ನಿವೃತ್ತಿ ಆಗತ್ತೆ, ಜ್ಞಾನದಿಂದ ಮುಕ್ತನಾಗೋದು ಅನ್ನೋ ಫಲ. ಎಲ್ಲಿ ಎತ್ತದು ಗುಣವಿಶೇಷ ಸಂಬಂಧಂ ಪ್ರತೀಕ ವಿಶೇಷ ಸಂಬಂಧಂ ವಾ ಬ್ರಹ್ಮ ಉಪದಿಶ್ಯತೆ ತತ್ರ ಸಂಸಾರ ಗೋಚರಾಣ್ಯೇವ ಉಚ್ಚಾವಚಾನಿ ಫಲಾನಿ ದೃಶ್ಯಂತೆ. ಅಲ್ಲಾದೋ ವಸುದಾನೋ ವಿಂದತೆ ವಸೋ ಏವಂ ವೇದ ಇತ್ಯಾದ್ಯಾಸು ಶ್ರುತಿಷು. ಎಲ್ಲಾದರೋ ಎಲ್ಲಿ ಉಪನಿಷತ್ ವಾಕ್ಯದಲ್ಲಾದರೋ ಒಂದು ಗುಣ ವಿಶೇಷವನ್ನು ಇಟ್ಕೊಂಡು ಒಂದು ಪ್ರತೀಕ ವಿಶೇಷವನ್ನು ಇಟ್ಕೊಂಡು ಉಪಾಸನೆಯನ್ನು ಹೇಳುತ್ತೆ ಅಂತಾದರೆ ಬ್ರಹ್ಮನ ಉಪದೇಶ ಮಾಡಿದ್ರೆ ಅಲ್ಲಲ್ಲ ಸಂಸಾರಕ್ಕೆ ಗೋಚರವಾಗಿರ್ತಕ್ಕ ಮೇಲೆ ಹೆಚ್ಚು ಕಮ್ಮಿ ಆಗಿರ್ತಕ್ಕ ಫಲವನ್ನೇ ಹೇಳುತ್ತೆ. ಉಚ್ಚ ಅವಚ, ಉಚ್ಚ ಅಂದ್ರೆ ಮೇಲಾಗಿರುವ, ಅವಚ ಅಂದ್ರೆ ಕೀಳಾಗಿರುವ. ಶೀತ ಉಚ್ಚಾವಚ ಮೇಲ್ಮಟ್ಟದ್ದಾದ ಮತ್ತು ಕೆಳಮಟ್ಟದ್ದಾದ ಸಂಸಾರ ಗೋಚರವಾದ ಫಲಗಳನ್ನೇ ಅಲ್ಲಿ ಹೇಳುತ್ತಾ ಇರೋದು ಕಂಡು ಬರ್ತಾ ಇದೆ ನೋಡಿ. ಒಂದು ಕಡೆಯಲ್ಲಿ ಈ ಪರಮಾತ್ಮನ ಅನ್ನವನ್ನು ಕೊಡುವಾತನು ಅಂತ ಬಾಧೆ ಮಾಡಿದ್ರೆ, ಅದು ಅನ್ನವನ್ನು ತಿನ್ನುವಾತನು ಅಂತ ಮಾಡಿದ್ರೆ ಇವನು ಅನ್ನವನ್ನು ತಿನ್ನುವನಾಗುತ್ತಾನೆ. ಅನ್ನಂ ದದಾತೀತಿ ಅನ್ನಾದಹ, ಅನ್ನ ಮತ್ತೀತಿ ಅನ್ನದಹ, ಅನ್ನಾದಹ ಅನ್ನದಹ, ಅನ್ನಂ ಅತ್ತೀತಿ ಅನ್ನಾದಹ, ಅನ್ನಂ ದದಾತೀತಿ ಅನ್ನದಹ. ಅನ್ನವನ್ನು ಕೊಡುವನೋ ಅನ್ನವನ್ನು ತಿನ್ನುವನೋ ಅನ್ನಾದಹ, ಅನ್ನವನ್ನು ತಿನ್ನುವವನು ಅಂತ. ಅತ್ತೀತಿ ಅದಹ, ಅನ್ನ ಅತ್ತಿ ಅನ್ನಾದಹ ಅಂತ. ಅನ್ನಂ ದದಾತೀತಿ ಅನ್ನದಹ, ಅನ್ನವನ್ನು ಕೊಡುವನು ಇವನೇ, ಅನ್ನವನ್ನು ತಿನ್ನುವನು ಇವನೇ ಅಂತೇಳಿ ಉಪಾಸನೆ ಮಾಡಿದ್ರೆ ನೀವು ಅನ್ನವನ್ನು ಕೊಡುವರು ಆಗ್ತೀರಾ, ಅನ್ನವನ್ನು ತಿನ್ನುವರು ಆಗ್ತೀರಾ. ಹಾಗೆ ಸಂಪತ್ತನ್ನು ಕೊಡುವಾತನ ಪರಮಾತ್ಮನ ಉಪಾಸನೆ ಮಾಡಿದ್ರೆ ವಸುಪ್ರದೋ ವಾಸುದೇವೋ ವಸು ವಸುಮನಾಹವಿ ವಸುಪ್ರದ, ಸಂಪತ್ತನ್ನು ಕೊಡುವಾತನು ಪರಮಾತ್ಮನು ಅಂತ ಉಪಾಸನೆ ಮಾಡಿದ್ರೆ ಸಂಪತ್ತನ್ನು ಕೊಡುವನಾಗ್ತಾನೆ. ತಮ್ಮ ಯಥಾ ಯಥೋಪಾಸತೆ ತತ್ವದೇವ ಭವತಿ ಅಂತ. ಹೇಗೆ ಹೇಗೆ ಪರಮಾತ್ಮ ಉಪಾಸನೆ ಮಾಡ್ತೀರೋ ಹಾಗಾಗಿ ಫಲ ಆಗತ್ತೆ. ಹಾಗಾಗಿ ಇಂಥ ಫಲಕ್ಕಾಗಿ ಪರಮಾತ್ಮನ ಆಶ್ರಯಿಸ್ಕೋಬೇಕು, ಇದಕ್ಕೆ ಆಶ್ರಯಿಸ್ಕೋಬಾರ್ದು ಅಂತ ಯಾವ ನಿಯಮವೂ ಇಲ್ಲ. ಎಷ್ಟಕ್ಕೆ ಬೇಕಾದ್ರೂ ಹೇಗೆ ಬೇಕಾದ್ರೂ ಏನನ್ನು ಬೇಕಾದ್ರೂ ಆಶ್ರಯಿಸ್ಕೋಬಹುದು. ಕೊಲೆ ಮಾಡೋಕ್ಕೂ ಆಶ್ರಯಿಸ್ಕೋಬಹುದು ಪರಮಾತ್ಮನನ್ನ. ಇಂಥ ದೇವದತ್ತನು ಶತ್ರು ಸಾಯಿಲಿ ಪರಮಾತ್ಮ, ಅವನು ಸಾಯುವ ಹಾಗೆ ಮಾಡು ಅಂತೇಳಿ ಅವನಿಗೆ ಪರಮಾತ್ಮನಿಗೆ ಆರಾಧನೆ ಮಾಡಿದ್ರೆ ಸಾಯಿಸ್ತಾನೆ ಪರಮಾತ್ಮನನ್ನ. ಮಾಡೋಣ ಅಭಿಚಾರಕ ಇಲ್ವಾ ವೇದಲ್ಲೇ? ಮತ್ತೆ ವೇದಲ್ಲಿ ಅಭಿಚಾರಕ್ಕೂ ಇದೆ, ಇಷ್ಟಾರ್ಥ ಪ್ರಾಪ್ತಿಯೂ ಇದೆ, ಇಷ್ಟ ಪರಿಹಾರವೂ ಇದೆ, ಉತ್ತಮ ಲೋಕ ಪ್ರಾಪ್ತಿಯೂ ಇದೆ, ಬ್ರಹ್ಮಜ್ಞಾನವೂ ಇದೆ. ಏನ್ ಬೇಕಾದ್ರೂ ಪಡ್ಕೋಬಹುದು ಪರಮಾತ್ಮನಿಂದ. ನಿನ್ನಿಷ್ಟ, ಕರ್ತೃನ ಇಷ್ಟವೇ ಹೊರತು ಇದಕ್ಕೆ ಪರಮಾತ್ಮನ ಆಶ್ರಯಿಸ್ಕೋಬೇಕು, ಇದಕ್ಕೆ ಆಶ್ರಯಿಸ್ಕೋಬಾರ್ದು ಅಂತ ಆಗಲ್ಲ, ನಿಯಮ ಏನಿಲ್ಲ. ಹಾಗಾಗಿ ಶ್ರುತಿ ಅನ್ನಾದಹ, ಅನ್ನವನ್ನು ತಿನ್ನುವನು ಸಂಪತ್ತನ್ನು ಕೊಡುವಾತನು ಅಂತ ಉಪಾಸನೆ ಮಾಡಿದ್ರೆ ಇವನು ಬಿಂದತೆ ಬಸು ಸಂಪತ್ತನ್ನು ಪಡಿತಾನೆ, ಅನ್ನವನ್ನು ತಿನ್ನುವನಾಗ್ತಾನೆ, ಆರೋಗ್ಯನಾಗ್ತಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಯಾಕಂದ್ರೆ ಮಾಡೋ ಹಾಗೆ ಇದೇ ಮೊದಲ ಶ್ರುತಿಗಳಲ್ಲಿ ಎಲ್ಲಾ ತರಹ ಫಲವನ್ನು ಹೇಳ್ತಾ ಇರೋದ್ರಿಂದ ಓ ಚಕ್ಷುಷ್ಯೋ ಭವತಿ ಶ್ರುತೋ ಭವತಿ ಅಂತ ಹೇಳಿ ಅಲ್ಪ ಫಲ ಹೇಳ್ತಾ ಇರೋದ್ರಿಂದ ಇದು ಪರಮಾತ್ಮ ವಿಚಾರವಲ್ಲ ಅಂತ ಹಾಗೆಲ್ಲ ಮಾಡಕ್ ಬರೋದಿಲ್ಲ. ಇನ್ನೊಂದು ಹೇಳಿದ್ದ, ಯದ್ಯಪಿ ಸ್ವವಾಕ್ಯ ಕಿಂಚಿತ್ ಜ್ಯೋತಿಷ ಬ್ರಹ್ಮಲಿಂಗಮಸ್ತಿ,
ತಥಾಪಿ ಪೂರ್ವಸ್ಮಿನ್ ವಾಕ್ಯೆ ದೃಶ್ಯಮಾನಂ ಗ್ರಹೀತವ್ಯಂ ಭವತಿ. ನೋಡಿ ಒಪ್ಪಂಡೆ ಬಿಟ್ಟು ಶಂಕರಾಚಾರ್ಯರು, ಇದು ಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯವೋ ಅಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯವೋ ಹಾಗಾದ ಜ್ಯೋತಿಷ್ಠರಾಮದಾನ, ಈ ಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಇಡೀ ಮೊದಲನೇ ಪಾದ ಸ್ಪಷ್ಟ ಬ್ರಹ್ಮಲಿಂಗ ವಾಕ್ಯ ಅಂತ ಇಲ್ಲಿ ಅವರೇ ಹೇಳ್ತಿದ್ದಾರೆ. ಇದು ಸ್ಪಷ್ಟ ಬ್ರಹ್ಮಲಿಂಗ ಇಲ್ಲ ಅಂತ. ಇನ್ನು ಸಣ್ಣ ವಾಕ್ಯದಿಂದ ಜ್ಯೋತಿರ್ವಾಕ್ಯದಲ್ಲಿ ಸ್ಪಷ್ಟವಾಗಿ ಇದು ಬ್ರಹ್ಮವಾಗಿದೆ ಅಂತ ತಿಳಿಸುವಂತಹ ಒಂದು ಲಿಂಗ ತೋರ್ಬರುವುದಿಲ್ಲ ಅನ್ನೋ ನಿಜವಾದರೂ ಹಿಂದಿನ ವಾಕ್ಯ ಅಂದ್ರೆ ಗಾಯತ್ರಿ ಬ್ರಹ್ಮ ವಾಕ್ಯದಲ್ಲಿ ಕಂಡು ಬರುತ್ತಿರುವಂತಹ ಲಿಂಗವನ್ನ ಇಲ್ಲಿ ತಗೋಬೇಕಾಗತ್ತೆ. ಅದನ್ನು ಅನುವರ್ತಿ ಮಾಡಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಗಾಯತ್ರಿ ವಾಕ್ಯದಲ್ಲಿ ಇದೆ ತಾವಾನಸ್ಯ ಮಹಿಮಾ ಆದೋಸಿ ಸರ್ವಭೂತಾನಿ, ಇದು ಪರಮಾತ್ಮ ಲಿಂಗ. ಇಷ್ಟು ಇವಂದೇ ಮಹಿಮೆ, ಇದೆಲ್ಲವೂ ಇವನ ಒಂದು ಪಾದ ಅಂತ ಹೇಳ್ತಾ ಇರೋದು. ಇದು ಪರಮಾತ್ಮನ ಲಿಂಗವಾದ್ದರಿಂದ ಇದು ಹೊಂದ. ಹಿಂದಿನ ವಾಕ್ಯದಲ್ಲಿ ಗಾಯತ್ರಿ ಬ್ರಹ್ಮ ವಾಕ್ಯದಲ್ಲಿ ಕಂಡು ಬರುತ್ತಿರುವ ಲಿಂಗವನ್ನು ತಗೋಬೇಕಾಗತ್ತೆ. ತದುಕ್ತಂ ಸೂತ್ರಕಾರೇಣ, ಅದನ್ನೇ ಸೂತ್ರಕಾರ ಹೇಳ್ತಿರೋದು. ಜ್ಯೋತಿ ಚರಣಾವಿಧಾನ, ಜ್ಯೋತಿ ತಲ್ಲಿಂಗ ತಂದಿಲ್ಲ, ಆಕಾಶಸ್ತಲ್ಲಿಂಗ ತಂದಂದ್ರು. ಅತಯವ ಅಂದ್ರೆ ತಲ್ಲಿಂಗ ದೇವ ಪ್ರಾಣ ಅಂದ್ರು. ಜ್ಯೋತಿಸ್ತಲ್ಲಿಂಗ ತಂದು ಹೇಳಿಲ್ಲ. ಜ್ಯೋತಿ ಚರಣಾಭಿಧಾನ ಇರೋದಲ್ಲೇ ಗಾಯತ್ರಿ ಬ್ರಹ್ಮ ವಾಕ್ಯದಲ್ಲಿ, ಜ್ಯೋತಿರ್ವಾಕ್ಯದಲ್ಲಿ ಚರಣಾಭಿಧಾನ ಇಲ್ಲ. ಹಿಂದಿನ ಗಾಯತ್ರಿ ವಾಕ್ಯದಲ್ಲಿರ್ತಕ್ಕಂತಹ ಚರಣಾಭಿಧಾನವೆಂಬ ಲಿಂಗವನ್ನ ಇದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಅವಾಗ ಇದು ಸ್ಪಷ್ಟ ಬ್ರಹ್ಮಲಿಂಗವಾಗತ್ತೆ. ಗೊತ್ತಾಯ್ತಾ? ಸೂತ್ರಕಾರರು ಜ್ಯೋತಿಶ್ಚರಣ ಇದೆಯಾ ದೀರ್ಘ ಇದೆಯಾ ತೆಗ್ದಾರ, ನಂದಲ್ಲಿತ್ತು ಹೊಡೆದಿದ್ವಿ. ಕಥಂ ಪುನಃ ವಾಕ್ಯಾಂತರ್ಗತೇನ ಬ್ರಹ್ಮಸನ್ನಿಧಾನೇನ ಜ್ಯೋತಿಶ್ರುತಿ ಸ್ವವಿಷಯ ಚಕ್ಯಾ ಪ್ರಚ್ಯಾವಯಿತು. ಸ್ವಾಮಿ ಇದು ಹೆಂಗ್ರಿ ನೀವು ಹೇಳ್ತೀರಾ? ಇದು ಆ ವಾಕ್ಯದಲ್ಲಿ ಇಲ್ಲ, ಹಿಂದಿನ ವಾಕ್ಯದಲ್ಲಿ ಇದೆ. ಅದನ್ನ ತಗೊಂಡು ಇದನ್ನು ಮಾಡಿ ಹಾಗೆ ಎಲ್ಲಕ್ಕೂ ಮಾಡ್ಬಿಡ್ಬೋದು ಮಾಡ ಹೋದ್ರೆ. ಅಂದ್ರೆ ಜ್ಯೋತಿರ್ವಾಕ್ಯದಲ್ಲಿ ಇಲ್ಲದೇ ಇರತಕ್ಕದ್ದಾಗಿರುವ ಲಿಂಗವನ್ನ ವಾಕ್ಯಾಂತರ ಗಾಯತ್ರಿ ಬ್ರಹ್ಮದಲ್ಲಿರ್ತಕ್ಕದ್ದಾದ ಲಿಂಗವನ್ನು ತೆಗೆದುಕೊಂಡು ಆ ಬ್ರಹ್ಮ ಸನ್ನಿಧಾನದಿಂದ ಜ್ಯೋತಿಶ್ರುತಿಯನ್ನು ಕೂಡ ಭೌತಿಕವಾದ ಜ್ಯೋತಿಷು ಅಲ್ಲ ಅಂತ ಹೇಳಿ ತಪ್ಪಿಸಿಬಿಟ್ಟು ಇದು ಪರಮಾತ್ಮ ಜ್ಯೋತಿಷು ಅಂತ ಹೇಳಿ ಈ ರೀತಿ ಅರ್ಥ ಮಾಡ್ತಿರಲ್ಲ, ಆ ಭೌತಿಕವಾದ ಜ್ಯೋತಿಷ ಎಂಬ ಅರ್ಥವನ್ನು ತಪ್ಪಿಸ್ತಾ ಇದ್ದಾರಲ್ಲ, ಈ ತಪ್ಪಿಸೋದಕ್ಕೆ ನಿಮ್ಗೆ ಎಲ್ಲಿದೆ ಎವಿಡೆನ್ಸು ಆಧಾರ ಪವರು? ಕಥಂ ಶಕ್ಯ ಪ್ರಚಾವಯಿತು? ಸ್ವಾಮಿ ತನ್ನ ವಿಷಯದಿಂದ ಜ್ಯೋತಿರ್ವಾಕ್ಯವನ್ನ ಈ ಭೌತಿಕ ಜ್ಯೋತಿಷು ಅಂತ ಅರ್ಥ ಬಿಟ್ಟು ಬ್ರಹ್ಮ ವಿಷಯವಾದದ್ದು ಅಂತ ಅರ್ಥ ಮಾಡಕ್ಕೆ ಹೆಂಗೆ ನಿಮ್ಗೆ ಲಿಂಗ ಗಮಕ ಗುರುತು ಏನಿದೆ ಅಂತ ಕೇಳ್ದ. ಏ ಇದೇನ್ ತಪ್ಪಿಲ್ಲ ಅನ್ನೋದು ದೇಶ ದೋಷ, ಇದೇನ್ ತಪ್ಪಿಲ್ಲ. ಯತತ ಪರೋದಿವೋ ಜ್ಯೋತಿ ಇತಿ ಪ್ರಥಮ ತರ ಪಡಿತೇನ. ಪ್ರಥಮ ತರ ಯಚ್ಛಬ್ದೇನ ಸರ್ವನಾಮ್ನ ಸುಸಂಬಂಧಾತ್ ಹೆಚ್ಚು ವಿಜ್ಞಾಯಮಾನೆ ಪೂರ್ವವಾಕ್ಯ ನಿರ್ದಿಷ್ಟೆ ಬ್ರಹ್ಮಣಿ ಸ್ವಸಾಮರ್ಥ್ಯನ ಪರಾಮೃಷ್ಟೆ ಸತಿ. ಅರ್ಥಾತ್ ಜ್ಯೋತಿಷ್ ಶಬ್ದಸ್ಯಾಪಿ ಬ್ರಹ್ಮವಿಷಯತ್ವ ಪತ್ತೆ. ಇದೇ ನ್ಯಾಯ ಯದತ ಪರೋ ಯತ್ ಶಬ್ದದಿಂದ ಏನ್ ಮಾಡಿದೆ ಎತ್ತರದು ಪ್ರಥಮ ತರ, ಯಾರಿಗಿಂತ ಜ್ಯೋತಿಷ್ ಶಬ್ದಕ್ಕಿಂತಲೂ ಮುಂಚೆ ಇರೋದು ಯತ್ ಶಬ್ದ. ಜ್ಯೋತಿಷ್ ಶಬ್ದ ಆಮೇಲೆ ಬಂದಿದೆ, ಪ್ರಥಮ ಅಷ್ಟೇ ಅಲ್ಲ, ಪ್ರಥಮದಲ್ಲೂ ಅತ್ಯಂತ ಪ್ರಥಮ ಪ್ರಥಮ ತರ ಯತ್ ಶಬ್ದ ಶುರು. ಯದತ ಪರೋ ದಿವ ಅಂತ ಹೇಳಿ, ಯದತ ಪರೋ ದಿವೋ ಜ್ಯೋತಿರ್ದೀಪ್ಯತೆ ಅಂತ ಹೇಳಿ ಅತ್ಯಂತ ಮೊಟ್ಟ ಮೊದಲಾಗಿ ಪಠಿತವಾಗಿರುವ ಎತ್ತರ ಶಬ್ದ ಇದೆಯಲ್ಲ, ಆ ಯತ್ ಶಬ್ದ ಎಂಬ ಸರ್ವನಾಮ ಶಬ್ದ ಅದು ದ್ವಿಲೋಕವನ್ನು ಇದು ಮಾಡಿದೆ. ಯಾವ ದ್ವಿಲೋಕವನ್ನು ಹಿಂದೆ ಹೇಳಿದ್ನೋ ಅದು ಅಂತ ಜ್ಯೋ ಸಂಬಂಧ. ಯದತ ಪರೋ ದಿವ, ದಿವ ಅನ್ನೋದಕ್ಕಿಂತಲೂ ಪ್ರಥಮ ತರ ಅದು ಯತ್ ಶಬ್ದ. ಜ್ಯೋತಿಷಿಗಿಂತಲೂ ಪ್ರಥಮ ತರ ದಿವ ಅನ್ನೇ ತಗೋಬೇಕು. ದಿವ ಅನ್ನೋದಕ್ಕಿಂತಲೂ ಪ್ರಥಮ ತರವಾಗಿ ಪಠಿತವಾಗಿರುವ ಯತ್ ಶಬ್ದದಿಂದ ಅದು ಸರ್ವನಾಮ ಶಬ್ದ, ಆ ಎತ್ತೆಂಬ ಸರ್ವನಾಮ ಶಬ್ದದಿಂದ ದ್ವಿಲೋಕ ಸಂಬಂಧ ಎರಡು ಕಡೆಗೂ ಉಂಟು ಅಂತ ತೋರಿಸ್ತಾ ಇದೆ. ಎಷ್ಟು ಶಬ್ದ ಯಾವ ಇಂದ್ರ ಸಿಬಾಜ ಸಾಮರ್ಥ್ಯ ದಿವಿ ಅಂತ ಹೇಳಿದ್ರು ಯತ್ ದಿವಿ ತದ ಜ್ಯೋತಿ ಪರೋ ಜ್ಯೋತಿರ್ದೀಪ ಎದ ಪರೋ ದಿವೋ ಜ್ಯೋತಿರ್ದೀಪ ದಿವ ಏನು ಇದೆ ಅದು ದಿವ ಶಬ್ದವನ್ನ ಯಚ್ ಶಬ್ದ ಹಿಂದಿನ ಇದನ್ನ ತಗೊಂಡು ಹೇಳ್ತಾ ಇದೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿರುವ ಯಥತಪ್ಪರು ದಿವ ಇದೆಯಲ್ಲ, ಈ ದಿವ ಶಬ್ದವು ಹಿಂದಿದ್ದದ್ದಾದ ದಿವ ಶಬ್ದವನ್ನು ಎಳ್ಕೊಳ್ತಾ ಇದೆ ಎಂದು, ಎಷ್ಟು ಶಬ್ದ ಹೇಳ್ತಾ ಇದೆ ಅಂತ ಭಾಷೆಗಳು ಹೇಳ್ತಾರೆ. ಎತ್ತೆಂಬ ಸರ್ವನಾಮ ಶಬ್ದದಿಂದ ದ್ವಲೋಕ ಸಂಬಂಧವು ತೋರುಬರುತ್ತಿರಲಾಗಿ ಪೂರ್ವವಾಕ್ಯದಲ್ಲಿ ನಿರ್ದಿಷ್ಟವಾದ ಅಲ್ಲಿ ಬ್ರಹ್ಮದಲ್ಲಿ ಹೇಳಿದೆ ಎಂದು ಒಪ್ಪಮುಟ್ಟಿಲ್ಲ. ಲಿಂಗ ಇದೆಯಲ್ಲ, ಪೂರ್ವವಾಕ್ಯದ ನಿರ್ದಿಷ್ಟವಾದ ಬ್ರಹ್ಮದ ವಿಷಯದಲ್ಲಿ ಈ ಯಶ್ ಶಬ್ದವು ತನ್ನ ಸಾಮರ್ಥ್ಯದಿಂದಲೇ ಪರಾಮರ್ಶ ಮಾಡುತ್ತೆ, ತನ್ನ ಬಲದಿಂದಲೇ ಆ ಬ್ರಹ್ಮವನ್ನು ಪರಾಮರ್ಶೆ ಮಾಡಲಾಗಿ ಅರ್ಥಾತ್ ಜ್ಯೋತಿಷ್ ಶಬ್ದಕ್ಕೂ ಕೂಡ ಬ್ರಹ್ಮ ವಿಷಯಕವಾಗಿಯೇ ಅರ್ಥವಾಗುತ್ತೆ, ಬೇರೆ ಇದನ್ನು ಹೇಳೋದಿಲ್ಲ. ಇದು ಇನ್ನು ಹೆಚ್ಚಿನ ಪ್ರಬಲವಾದ ಇದು ಯುಕ್ತಿ, ಇದು ಈ ಯುಕ್ತಿ ಇದೆಯಲ್ಲ ಪ್ರಬಲತರವಾದ ಯುಕ್ತಿ. ಈ ಯುಕ್ತಿಯಿಂದ ಜ್ಯೋತಿರ್ವಾಕ್ಯವು ಬ್ರಹ್ಮ ವಿಷಯಕವಾದ ವಾಕ್ಯವೇ ಹೊರತು ಭೌತಿಕವಾದ ಜ್ಯೋತಿಷ್ ಅಲ್ಲ, ಬ್ರಹ್ಮ ವಿಷಯತ್ವ ಹೊಂದುತ್ತೆ. ತಸ್ಮಾದಿಹ ಜ್ಯೋತಿರತಿ ಬ್ರಹ್ಮ ಪ್ರತಿಪಕ್ತವ್ಯಂ. ಆದ್ದರಿಂದ ಇಲ್ಲಿ ಏತ ಪರೋದಿವೋ ಜ್ಯೋತಿರ್ದೀಪ್ಯತೆ, ಜ್ಯೋತಿ ಹೀತಂದ್ರೆ ಇದು ಭೌತಿಕ ಜ್ಯೋತಿಷ್ ಅಲ್ಲ, ಐತಿಹ ಜ್ಯೋತಿಷ್ ಅಂತ ಹೇಳ್ತಾ ಇಲ್ಲ, ಪರಬ್ರಹ್ಮವನ್ನೇ ಜ್ಯೋತಿಷು ಅಂತ ಹೇಳ್ತಾ ಅದಕ್ಕೆ ಆತ್ಮೈವ ಎಂ ಜ್ಯೋತಿಷ ಶ್ರುತಿಯೂ ಇದೆ. ಜ್ಯೋತಿಷ್ ಶಬ್ದವು ಭೌತಿಕ ಜ್ಯೋತಿಷಲ್ಲೇ ಪ್ರಯೋಗ ಇದೆ ಅಂತ ಏನಿಲ್ಲ. ಶ್ರುತಿ ಭಾಗ್ಯವಾಸ್ಯ ಜ್ಯೋತಿಷ ಮನೋಜ್ಯೋತಿಷಿತ ಅಂತ ಹೇಳಿ ಬೇರೆ ಕಡೆಯಲ್ಲೂ ಕೂಡ ಜ್ಯೋತಿಷ್ ಶಬ್ದ ಪ್ರಯೋಗ ಮಾಡಿದೆ. ಅಂದರೆ ಜ್ಯೋತಿಷ್ ಶಬ್ದವು ಶ್ರುತಿಯು ಸಾಧಾರಣವಾಗಿ ಬೇರೆ ಬೇರೆ ವಿಷಯದಲ್ಲೂ ಪ್ರಯೋಗ ಮಾಡುವ ಕಂಡು ಬಂದಿರುವುದರಿಂದ ಈ ಜಾಗದಲ್ಲಿ ಪರಬ್ರಹ್ಮ ವಿಷಯಕವಾಗಿ ಜ್ಯೋತಿಷ್ ಶಬ್ದ ಪ್ರಯೋಗ ಮಾಡಿದೆ ಅಂತ ಅರ್ಥ ಮಾಡಿದ್ರೆ ಇವರು ವಿರೋಧವಾಗುವುದಿಲ್ಲವಾದ್ದರಿಂದ ಇಲ್ಲಿ ಜ್ಯೋತಿಷು ಜ್ಯೋತಿಷು ಅಂತಂದ್ರೆ ಪರಬ್ರಹ್ಮವೇ ಮತ್ತೆ ಭೌತಿಕ ಜ್ಯೋತಿಷ್ ಅಲ್ಲ ಅಂತ ಹೇಳಿ ತೀರ್ಮಾನ ಮಾಡಬೇಕು. ಭಾರಿ ಕಸರತ್ ಮಾಡ್ತಾ ಇದ್ದಾರೆ ಭಾಷ್ಯಕಾರರು, ಸರ್ಕಸ್ ತುಂಬಾ ಸರ್ಕಸ್ ಮಾಡ್ತಾ ಇದ್ದಾರೆ, ಸರ್ಕಸ್ ಮಾಡಿ ಹೇಗಾದ್ರೂ ಮಾಡಿ ಇದು ಬರ್ಮ. ಶ್ರುತಿ ಎಂದರೆ ಬಾಯ್ಬಿಟ್ಟು ಹೇಳುವ ಶಬ್ದ, ಲಿಂಗವೆಂದರೆ ಅದೆಂದು ತಿಳಿಸುವ ವಿಶೇಷ ರೂಪವಾದ ಗುರುತು. ಬ್ರಹ್ಮದ ವಿಷಯಕ್ಕೆ ಶ್ರುತಿಯಾಗಲಿ ಲಿಂಗವಾಗಲಿ ಪ್ರಕೃತ ವಾಕ್ಯದಲ್ಲಿ ಇರುವುದಿಲ್ಲ. ಹಿಂದಿನ ವಾಕ್ಯದಲ್ಲಿ ಬ್ರಹ್ಮವಿದ್ಯೆ ಮಾತ್ರಕ್ಕೆ ಈ ವಾಕ್ಯದಲ್ಲಿ ಅದನ್ನು ಹೇಳಿದೆ ಎಂಬುದಕ್ಕೆ ಗುರುತೇನು? ಅದಿಲ್ಲದಿರುವಾಗ ಜ್ಯೋತಿಷು ಎಂಬ ಶಬ್ದಕ್ಕೆ ಮುಖ್ಯಾರ್ಥವಾದ ಬೆಳಕನ್ನು ಬಿಟ್ಟು ಗೌಣಾರ್ಥವನ್ನು ತಂದು ಕಾಣವೇನು ಎಂದು ಆಕ್ಷೇಪ. ಈ ಆಕ್ಷೇಪದಲ್ಲಿ ಜ್ಯೋತಿ ಎಂಬ ಶಬ್ದವು ಬ್ರಹ್ಮವನ್ನೇ ಹೇಳುತ್ತದೆ ಎಂಬ ಸಿದ್ಧಾಂತವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿರುವುದಿಲ್ಲ, ಸಿದ್ಧಾರ್ಥವನ್ನು ಹೇಳುವ ಸಾಮರ್ಥ್ಯದಿಂದ ಎಂದರ್ಥ. ಈ ದ್ವಿಲೋಕದ ಆಚೆ ಇರುವ ಯಾವ ಜ್ಯೋತಿ ಉಂಟೋ ಎಂಬಲ್ಲಿ ಜ್ಯೋತಿಯು ಪ್ರಸಿದ್ಧವಾಗಿರುವುದೆಂದು ಯತ್ ಶಬ್ದವು ತಿಳಿಸುತ್ತದೆ. ಯತ್ತೆಂಬ ಪ್ರಸಿದ್ಧಾರ್ಥ ಬೋಧಕ ಶಬ್ದವು ಮೊದಲಲ್ಲಿದೆ, ಜ್ಯೋತಿ ಎಂಬುದು ಆಮೇಲೆ ಬಂದಿದೆ. ಪ್ರಸಿದ್ಧವಾದ ಯಾವುದನ್ನೂ ಇಲ್ಲಿ ಹೇಳಿಲ್ಲವಾದ್ದರಿಂದ ದ್ವಿಲೋಕದ ಸಂಬಂಧವುಳ್ಳ ಯಾವ ಬ್ರಹ್ಮವನ್ನು ಹಿಂದೆ ಹೇಳುತ್ತೋ ಅದನ್ನೇ ಇಲ್ಲಿಯೂ ಹೇಳಿದೆ ಎಂಬುದು ದ್ವಿಲೋಕ ಸಂಬಂಧದಿಂದ ನಿಶ್ಚಿತವಾಗುತ್ತದೆ. ಎರಡನೇದಾಗಿ ಬಂದಿರುವ ಜ್ಯೋತಿಯೂ ಅದನ್ನೇ ಹೇಳಬೇಕು ಅಂತ ಅರ್ಥವಾಗುತ್ತೆ. ಗುರು ಟಿಪ್ಪಣಿಯೆಲ್ಲ ಸ್ಪಷ್ಟಪಡಿಸಿದ್ರು ಸಾಕು. ನಾಳೆ ಚಂದ್ರ ವಿಧಾನ ನಾಳೆ ಹೇಳೋಣ.